ಈಗ ಆರು ಪ್ರಕರಣಗಳು ಹಿಂದೆ ಆಗಿತ್ತು ಮಹತ್ ಸೇವಾ ಪ್ರಶಂಸಾ ಪ್ರಕರಣ ಅಂತ ಈ ಹಿಂದಿನ ಪ್ರಕರಣ ಮಹತ್ ಸಮಾಗಮ ಪ್ರಕರಣ ಗುರುಗಳು ದೊಡ್ಡವರು ಆಮೇಲೆ ಆ ಈ ಮಹಜ್ಜನರು ಯಾರು ಅಂತ ಸ್ವಲ್ಪ ಬಂದಿತ್ತು ಹಿಂದೆ ಅಂತಹವರ ಸಮಾಗಮ ಅನ್ನೋದು ಮುಕ್ತಿಗೆ ಅದು ಒಂದು ದೊಡ್ಡ ಸೋಪಾನ ಅದು ಇಲ್ಲದೆ ಇದ್ರೆ ಮುಕ್ತಿನೇ ಆಗೋದಿಲ್ಲ ಅಂತ ಅದರ ಮಹಿಮೆಯನ್ನ ಹೇಳಿದರು ಆಯಿತು ಇಂತಹ ದೊಡ್ಡವರ ಸಮಾಗಮವಾದಾಗ ಅದು ಹೇಗೆ ಮುಕ್ತಿಗೆ ಕಾರಣವಾಗುತ್ತದೆ ಅಂತ ಕೇಳಿದರೆ ಆ ವಿಷಯವನ್ನ ಇಲ್ಲಿ ಮಹತ್ ಸೇವಾ ಪ್ರಶಂಸಾ ಪ್ರಕರಣ ಎನ್ನುವ ಪ್ರಕರಣದಲ್ಲಿ ಅದನ್ನು ಹೇಳ್ತಾರೆ ಆ ಅಂತಹ ಮಹಜ್ ಜನರು ಸಿಕ್ಕಾಗ ನಾವು ಏನ್ ಮಾಡಬೇಕು ಏನು ಮಾಡಿದರೆ ನಮಗೆ ಮೋಕ್ಷಕ್ಕೆ ಅದು ದಾರಿಯಾಗುತ್ತದೆ ಅಂತ ಈ ಪ್ರಕರಣದಲ್ಲಿ ಹೇಳ್ತಾರೆ ಮೊದಲನೇದು ನೂರ ಹನ್ನೆರಡನೇ ಶ್ಲೋಕ ಓ ನಿಮಿಷ ಶೇರ್ ಮಾಡಬೇಕು ಈ ಪ್ರಕರಣ ಪ್ರಾರಂಭವಾಗಬೇಕಾದರೆ ಪೀಠಿಕಾ ರೂಪವಾಗಿ ವಿಷ್ಣುತೀರ್ಥರು ಹೇಳ್ತಾರೆ ಲಬ್ಧ ಮಹತ್ ಸಮಾಗಮೇನ ಪುರುಷೇಣ ಮಹತ್ ಸೇವಾ ಅವಹಿತೇನ ಭಾವ್ಯಂ ಇತಿ ಪ್ರತಿಪಾದಯಿತು ಇದಂ ಪ್ರಕರಣ ಯಾರು ಮೊದಲು ಏನು ಬಂತು ವೈರಾಗ್ಯ ಪ್ರಕರಣ ಬಂದಿದೆ ಆ ವೈರಾಗ್ಯ ಪ್ರಕರಣದ ಹೇಳಿದರ ಪ್ರಕಾರ ವಿರಕ್ತನಾದ ಪುರುಷನು ಲಬ್ಧ ಮಹತ್ ಸಮಾಗಮೇನ ಪುರುಷೇಣ ಅವನಿಗೆ ವೈರಾಗ್ಯ ಬಂದಿದೆ ಸಜ್ಜನರ ದೊಡ್ಡವರ ಗುರುಗಳ ಸಮಾಗಮವೂ ಆಗಿದೆ ಅಂತಹ ಯಾವ ವ್ಯಕ್ತಿ ಇರ್ತಾನೆ ಅವನು ಮಹತ್ ಸೇವಾಯಾಮ್ ಅವಹಿತೇನ ಭಾವ್ಯಂ ಅವನು ಮಹಾ ಅಯ್ಯೋ ಸಜ್ಜನರು ಮಹತ್ ಮಹಜ್ಜನರು ಅಂತ ಯಾರು ಸಿಕ್ಕಿದ್ದಾರೆ ಅವರ ಸೇವಾದಲ್ಲಿ ಅವಹಿತೇನ ಭಾವ್ಯಂ ಅಂದ್ರೆ ಅವನಿಗೆ ಯಾವ ತರಹ ಒಂದು ಬೇಜಾರು ಆ ಅಥವಾ ಮ ಮನಸ್ಸಿನ ಅನವಧಾನ ಎಲ್ಲೋ ಹೋಗ್ಬಿಡೋದಾಗ್ಲಿ ಅದೆಲ್ಲ ಇಲ್ಲದೇ ಇರುವಂತೆ ಅಂದ್ರೆ ಒಳ್ಳೆ ಒಂದೇ ನಿಷ್ಠೆಯಿಂದ ಅಂತ ಅರ್ಥ ಅವಹಿತ ಅವಹಿತ ಅಂದ್ರೆ ಸಮಾಧಾನ ಚಿತ್ತ ಮನಸ್ಸು ಉಳ್ಳವನಾಗಿ ಏಕನಿಷ್ಠೆಯಿಂದ ಅಂತ ಅರ್ಥ ಆ ಏಕನಿಷ್ಠೆಯಿಂದ ಇರಬೇಕವನು ಅಂತ ಈ ಪ್ರಕರಣ ಅದರಿಂದ ಈ ಪ್ರಕರಣದ ಸಾರಾಂಶ ಏನು ಮಹತ್ ಸೇವಾ ಮಾಡೋದ್ರಲ್ಲಿ ನಿಷ್ಠೆ ಇರಬೇಕು ಅಂತ ಅರ್ಥ ಅಂದ್ರೆ ಆಯ್ತಪ್ಪ ಆದ್ರೆ ಮಾಡ್ತೀವಿ ಹಾ ಸಜ್ಜನರು ಬಂದಿದ್ದಾರೆ ಆಯ್ತು ಬಂದಿದ್ದಾರೆ ನಿಜ ನಮಗೂ ಒಂದು ಜೀವನ ಅಂತಿದೆಯಲ್ವಾ ಹಾ ನಾವು ಎಲ್ಲ ಮಾಡ್ತೀವಿ ಟೈಮ್ ಇದ್ದಾಗ ಅವ್ರ ಸೇವೆನೂ ಮಾಡ್ತೀವಿ ಹಾಗಲ್ಲ ಅವ್ರ ಸೇವಾನೇ ಪ್ರಧಾನವಾಗಿರಬೇಕು ನಮ್ಮ ಎಲ್ಲಾ ಕಾರ್ಯಗಳನ್ನು ಬದಿಗೊಟ್ಟಿ ಹಾ ನಾವು ಹೇಳ್ತೀವಲ್ಲ ಈಗ ದೊಡ್ಡವರು ಬಂದಿರ್ತಾರೆ ಪೂಜೆ ಮಾಡ್ತಾ ಇರ್ತಾರೆ ಗುರುಗಳು ಬರ್ತಾರೆ ಅವಾಗ ಓ ನಾನು ಪೂಜೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಗುರುಗಳನ್ನು ಕಾಯಿಸೋದಲ್ಲ ಎದ್ದು ಹೋಗಿ ನಮಸ್ಕಾರ ಮಾಡ್ಬೇಕು ಅವ್ರು ಏನ್ ಯಾತಿಗೆ ಬಂದಿದ್ದಾರೆ ಏನ್ ಬಂದಿದ್ದಾರೆ ಅವ್ರು ನಾನು ಇಲ್ಲಪ್ಪ ನಾನು ಊಟ ಮಾಡ್ಕೊಂಡು ಹೋಗ್ಬೇಕು ಬೇರೆ ಊರಿಗೆ ಹೋಗ್ಬೇಕು ಬಂದಿದ್ದೀನಿ ಅಂದ್ರೆ ತತ್ಕ್ಷಣ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡಿ ಒಂದ್ ನಿಮಿಷ ಆಚಾರೆ ಒಂದ್ ನಿಮಿಷ ಗುರುಗಳೇ ನೈವೇದ್ಯ ಆಗಿಲ್ಲ ನೈವೇದ್ಯ ಮಾಡ್ಕೊಟ್ಬಿಡ್ತೀನಿ ಒಂದ್ ಹತ್ತು ನಿಮಿಷ ಕಾಯಿರಿ ಗುರುಗಳು ಅಂತ ಬಂದ ಮೇಲೆ ಅವ್ರು ಗುರುಗಳು ಅಂತ ಆದಾಗ ಅವರ ಸೇವಾನೇ ದೊಡ್ಡದಾದ ಒಂದು ಗುರಿ ಉದ್ದೇಶ ಬೇರೆದೆಲ್ಲ ಅದಕ್ಕೆ ಪೂರಕವಾಗಿರ್ಬೇಕಷ್ಟೇ ಹೊರತು ನಾವು ಬೇರೆದನ್ನು ಉದ್ದೇಶ ಇಟ್ಟುಕೊಂಡು ಗುರುಗಳ ಸೇವಾನು ಒನ್ ಎಮಾಂಗ್ ದೆಮ್ ಅಂತ ಹೀಗೆ ಮಾಡ್ಕೊಳೋದಲ್ಲ ಅಂತ ಈ ಈ ಪ್ರಶಂ ಈ ಪ್ರಕರಣದಲ್ಲಿ ಅಂತಹ ಮಹತ್ ಸೇವಾ ಆ ಯಾತಿಕ್ ಮಾಡಬೇಕು ಅನ್ನುವುದನ್ನ ಈ ಪ್ರಕರಣದಲ್ಲಿ ಹೇಳ್ತಾ ಇದ್ದಾರೆ ಅಂತ ಮೊದಲು ಈ ಇಡೀ ಪ್ರಕರಣದ ಒಂದೇ ಒಂದು ವಾಕ್ಯದಿಂದ ಇದರ ಸಾರಾಂಶವನ್ನು ಹೇಳಿಬಿಟ್ರು ಮುಂದೆ ತತ್ರ ಆದವು ಮಹದ್ಭಿಹಿ ಪ್ರಸಾದ ಪೂರ್ವಕ ಉಪದಿಷ್ಟಮೇವ ಮಹಾಫಲಪ್ರದಂ ಇಂತಹ ಇಂತಹ ಮಹತ್ ಸೇವಾ ಏನಿದೆ ಈ ಮಹತ್ ಸೇವಾವನ್ನ ಆ ನಾವೇನ್ ಮಾಡ್ಬೇಕು ಏಕನಿಷ್ಠೆಯಿಂದ ಮಾಡ್ಬೇಕು ಅಂತ ಹೇಳಿದ್ವಿ ಇಂತಹ ಒಂದು ಸಜ್ಜನರ ಸೇವಾ ಅದನ್ನ ಏನ್ ಮಾಡ್ಬೇಕು ಏಕನಿಷ್ಠೆಯಿಂದ ಮಾಡಬೇಕು ಅಂತ ಹೇಳಿದ್ವಿ ಅಂತಹ ಏಕನಿಷ್ಠೆಯಿಂದ ಮಾಡಾದ ಮೇಲೆ ಅವರೇನು ಮಾಡ್ತಾರೆ ಅಂದರೆ ಉಪದೇಶ ಮಾಡ್ತಾರೆ ಅದು ಹಿಂದಿನ ಪ್ರಕರಣದಲ್ಲೇ ಬಂತು ಅವರು ಕೊಡುವ ಜ್ಞಾನ ಉಪದೇಶ ಮಾಡುವ ವಿಷಯಗಳು ಅಂತ ಏನಿರುತ್ತೆ ಅದು ಮಹಾಫಲಪ್ರದಂ ಅಂದ್ರೆ ಏನು ಅರ್ಥ ಆಯ್ತು ಗೊತ್ತಾ ಈಗ ನಾವು ಗುರುಗಳು ಅವ್ರ ಅವ್ರಿಗೆ ಸೇವೆ ಮಾಡ್ತೀವಿ ನಮ್ಮ ನಮಗಾದಷ್ಟು ಅವ್ರೇನೋ ಏನೋ ಒಂದು ಎರಡು ವಿಷಯಗಳನ್ನು ಹೇಳ್ತಾರೆ ಅಂತ ತಿಟ್ಕೊಳ್ಳೋದು ತುಮ್ನೆ ತುಂಬಾ ತುಂಬಾ ಸಿಂಪಲ್ ಆಗಿ ಇಟ್ಕೊಳ್ಳೋಣ ವಾಯು ಜೀವೋತ್ತಮ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ ಗುರುಗಳು ಅವರು ಪ್ರೀತರಾಗಿ ಪ್ರಸಾದ ಪೂರ್ವಕವಾಗಿ ಉಪದೇಶ ಮಾಡಿದ ಹರಿಸರ್ವೋತ್ತಮ ಮಹಾ ಮಹಾಫಲಪ್ರದ ನಮಗ್ ಮೊದಲೇ ಗೊತ್ತು ರೀ ನಾವು ಓದಿದೀವಿ ಕೇಳಿದೀವಿ ಬೇಕಾದಷ್ಟು ಕಡೆ ನಾವು ಎಲ್ಲಾ ಪುಸ್ತಕದಲ್ಲಿ ಇರೋದನ್ನ ಓದಿದ್ವಿ ಸರ್ವೋತ್ತಮ ಅಂತ ಗೊತ್ತಿಲ್ವಾ ನಮ್ಗೆ ಗೊತ್ತು ಹರಿಸರ್ವೋತ್ತಮ ಎನ್ನುವ ಜ್ಞಾನ ಅವರು ಉಪದೇಶ ಮಾಡಿದಾಗ ಮಹಾಫಲಪ್ರದ ಅಂತ ಅರ್ಥ ಪ್ರಸಾದಪೂರ್ವಕವಾಗಿ ಅಂತಹ ಜ್ಞಾನಿಗಳು ಉಪದೇಶ ಮಾಡಿದಾಗ ಮಹಾಫಲಪ್ರದಂ ಇದನ್ನ ನೀವು ಉಪನಿಷತ್ನಲ್ಲ ನೋಡಿದಾಗ ನಮಗೆ ಬಹಳ ಇದರದ ಎಕ್ಸಾಂಪಲ್ ಸಿಗುತ್ತೆ ಉಪಕೋಸಲ ಉಪಮನ್ಯು ಇವರೆಲ್ಲ ಸಿಕ್ಕಾಪಟ್ಟೆ ಗುರುಗಳ ಸೇವೆ ಮಾಡ್ತಾರೆ ಅವ್ರು ಏನಿಲ್ಲ ಬಂದು ನೋಡಪ್ಪ ದೇವ್ರು ಹೀಗಿದ್ದಾನೆ ಸರ್ವೋತ್ತಮ ಅಂತ ಹೇಳ್ಕೊಟ್ಟೋಗ್ತಾರೆ ಏನಿಂಗ್ ಉಪದೇಶ ಒಂದ್ ಒಂದ್ ಸೆಂಟೆನ್ಸ್ ಇರುತ್ತೆ ಅಥವಾ ಒಂದು ಪ್ಯಾರಾಗ್ರಾಫ್ ಅಷ್ಟೇ ಅದೆಲ್ಲ ಗೊತ್ತಿರೋದೆ ನಮ್ಗೆ ಗೊತ್ತಿದೆ ಏನ್ರಿ ನಮ್ಗೆ ಗೊತ್ತಿದೆ ಆ ಅಂತಹ ಋಷಿಗಳು ಆ ಉಪಕೋಸರನ್ ಗೊತ್ತಿಲ್ವಾ ಉಪಮನ್ಯು ಗೊತ್ತಿಲ್ವಾ ಅಂತಂದ್ರೆ ಅದು ಇದು ಈ ಕಾರಣ ಅವರು ಉಪದೇ ಅವರನ್ನ ಸೇವೆ ಮಾಡಿ ಪ್ರೀತಿ ಪಡಿಸದ ಪಡಿಸಿದಾಗ ಅವ್ರು ಉಪದೇಶ ಮಾಡ್ತಾರಲ್ವಾ ಅದು ತಾರಕ ಅದು ಮಹಾಫಲಪ್ರದಂ ಇತಿ ಭಾವೇನ ತತ್ ಪ್ರಸಾದಸ್ಯ ಮುಖ್ಯತಃ ಮಾಹ ಅವರ ಪ್ರೀತಿ ಇದೆಯಲ್ವಾ ಆ ಪ್ರೀತಿಯನ್ನ ಸಂಪಾದನೆ ಮಾಡುವುದೇ ಮೋಕ್ಷಕ್ಕೆ ಸಾಧನ ಮುಖ್ಯತಃ ಸಾಧನ ಅದನ್ನ ಬ್ರಹ್ಮಸೂತ್ರದಲ್ಲೂ ಹೇಳಿದರೆ ಆ ಪ್ರಧಾನವದೇವಿ ತದಕ್ತಂ ಅಂತ ಬ್ರಹ್ಮಸೂತ್ರ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಶ್ರವಣ ಮನನ ದಿಧ್ಯಗಳನ್ನು ಮಾಡಬೇಕು ಅದು ಅಪರೋಕ್ಷ ಜ್ಞಾನಕ್ಕೆ ಕಾರಣ ಮತ್ತೆ ಗುರುಗಳ ಉಪದೇಶ ಗುರುಗಳ ಉಪದೇಶನು ಬೇಕೇ ಬೇಕು ಅಷ್ಟೇ ಅಲ್ಲ ಗುರುಗಳು ಉಪದೇಶ ಮಾಡಿರುವ ಶ್ರವಣ ಇಂಪಾರ್ಟೆಂಟ್ ಅಲ್ಲಿ ಎರಡಕ್ಕೂ ಕಂಪೇರ್ ಮಾಡ್ತಾರೆ ದೇವರು ನೀವು ಏನು ಶ್ರವಣ ಮನನ ದಿಧ್ಯ ಮಾಡಿದ್ದೀರಲ್ಲ ಗುರು ಪ್ರಸಾದ ಅನ್ನೋದು ಅದಕ್ಕಿಂತ ಇಂಪಾರ್ಟೆಂಟ್ ಆ ಗುರುಗಳು ಪ್ರಸನ್ನರಾಗಿ ಅವರು ಉಪದೇಶ ಮಾಡ್ತಾರಲ್ಲ ಅದು ನಮಗೆ ತಾರಕ ಅಂತ ಅದು ಸಾಧನ ಅಂತ ಅಲ್ಲಿ ಹೇಳಿದ್ದಾರೆ ಅದರದೇ ಸಾರಾಂಶ ಈ ವಿಷ್ಣು ತೀರ್ಥರು ಇಲ್ಲಿ ಹೇಳಿದ್ದಾರೆ ಒಂದೇ ನಿಮಿಷ ಬಂದೆ ಒಂದೇ ನಿಮಿಷ you mm -hmm. ಹಾ ಹಂದಿದ್ದೀನಿ ಹೀಗೆ ಆ ಅವರ ಪ್ರಸಾದ ಎನ್ನುವುದು ಮುಖ್ಯ ಎನ್ನುವುದನ್ನ ಈ ಬರೋ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಯನ್ ಮಾಯಾ ಉರುಗಣಕರ್ಮ ನಿಬಂಧನೆಸ್ಿಕೆ ಪಥಿಚರ ನಷ್ಟ ನಷ್ಟಸ್ಮೃತಿ ಪುನರಯಂ ಪ್ರವೃಣೀತ ಲೋಕೋ ಯುಕ್ತ ಮಂತ್ರೇಣ ಇದರ ಪದಚ್ಛೇದ ನೋಡಿದ್ರೆ ಎನ್ ಮಾಯಾ ಅಂತ ಬಿಡಿಸ್ಕೊಳ್ಬೇಕು ಮೊದಲು ಉರುಗುಣಕರ್ಮ ನಿಬಂಧನೆ ಅಸ್ಮಿನ್ ಸಾಂಸಾರಿಕೆ ಪಥಿ ಚರನ್ ಅಂತ ಬಿಡಿಸ್ಕೊಳ್ಬೇಕು ತದತಿಶ್ರಮೇಣ ಸ್ಮೃತಿ ಪುನಃ ಅಯಂ ಪ್ರವೃಣೀತ ಲೋಕ ಯುಕ್ತಿಯ ಕಯ ಅನ್ವಯ ಹೇಗಪ್ಪ ಅಂದ್ರೆ ಎನ್ ಮಾಯ ಯಾವ ಮಾಯೆಯಿಂದ ಮಾಯಾ ಅಂದ್ರೆ ಏನು ಅಂತ ಆಮೇಲೆ ನೋಡೋಣ ಎನ್ ಮಾಯಯಾ ಅಂದ್ರೆ ಯಾವ ಮಾಯೆಯಿಂದ ಕರ್ಮ ನಿಬಂಧನೆ ಏನು ಉರುಗುಣಕರ್ಮ ನಿಬಂಧನೆ ಅಂತಂದ್ರೆ ಉರು ಅಂದ್ರೆ ಶ್ರೇಷ್ಠ ದೊಡ್ಡದು ಜಾಸ್ತಿ ಅಂತರ್ಥ ಗುಣಕರ್ಮ ನಿಬಂಧನೆ ಗುಣ ಮತ್ತು ಕರ್ಮಗಳು ಇವುಗಳ ನಿಬಂಧನಾ ಅಂದ್ರೆ ಅದರ ಅಧೀನ ಅಂತ ಅರ್ಥ ನಾನು ಈಗ ಬರೀ ಪದಪದಕ್ಕರ್ಥ ಹೇಳ್ತಾ ಇದ್ದೀನಿ ಆಮೇಲೆ ಅದು ಪೂರ್ತಿ ಶ್ಲೋಕ ನೋಡಿದಾಗ ಗೊತ್ತಾಗತ್ತೆ ಅಸ್ಮಿನ್ ಸಾಂಸಾರಿಕೆ ಈ ಸಂಸಾರದಲ್ಲಿ ಈ ಸಂಸಾರಕ್ಕೆ ಕಾರಣವಾಗಿದೆ ಇದೆಲ್ಲ ಪಥಿ ಚರನ್ ಪಥಿ ಅಂದ್ರೆ ದಾರಿ ಅಂತ ಅರ್ಥ ದಾರಿಯಲ್ಲಿ ಚರನ್ ಅಂದ್ರೆ ಹೋಗೋದು ಅಂತ ಅರ್ಥ ತದ್ ಅತಿಶ್ರಮೇಣ ಬಹಳ ಶ್ರಮವಾಗಿದೆ ಆ ಶ್ರಮದಿಂದ ಅತೃತ್ಯ ವಿಭಕ್ತಿ ಆದ್ರಿಂದ ಶ್ರಮದಿಂದ ಏನಾಗಿದೆ ನಷ್ಟ ಸ್ಮೃತಿ ಸ್ಮೃತಿ ಕಳೆದುಕೊಂಡು ಬಿಟ್ಟಿದ್ದಾನೆ ಯಾರು ಅಯಂ ಪುನಃ ಅಯಂ ಕಡೆ ಅಲ್ಲಿ ಅಯಂ ಅಂತಿದೆ ನೋಡಿ ಅಯಂ ಲೋಕಃ ಈ ಜನ ಅವನು ನಡೆದಾಡಿ ನಡದಾಡಿ ಸಂಸಾರದಲ್ಲಿ ಬಹಳ ಶ್ರಮವಾಗಿ ಸ್ಮೃತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ ಅಂತಹ ಸ್ಮೃತಿಯನ್ನು ಕಳೆದುಕೊಂಡಿರುವ ಈ ಜನ ಅವನು ವಾಪಸ್ಸು ಈ ಸ್ಮೃತಿಯನ್ನು ಹೇಗೆ ಪಡ್ಕೊಂಡಾನೋ ಮಹದನುಗ್ರಹ ಅಂತರೇಣ ದೊಡ್ಡವರ ಅನುಗ್ರಹವಿಲ್ಲದೇನೆ ಇವನು ಸ್ಮೃತಿಯನ್ನು ಹೇಗೆ ಪಡ್ಕೊಳ್ತಾನೆ ಅಂತ ಶ್ಲೋಕ ನೋಡಿ ಶಬ್ದ ನೋಡಿದ್ರೆ ಇಷ್ಟ ಅರ್ಥ ಆಗತ್ತೆ ಅದರಲ್ಲಿ ಸ್ವಲ್ಪ ಏನೇನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ನಷ್ಟ ಸ್ಮೃತಿ ಅಂತಿದೆಯಲ್ವಾ ಸ್ಮೃತಿಯನ್ನ ಕಳೆದುಕೊಂಡವನು ಬಂದ್ರೆ ಯಾರ ಸ್ಮೃತಿ ಅಂತ ಕೇಳಿದ್ರೆ ಪರಮಾತ್ಮನ ಸ್ಮೃತಿ ಪರಮಾತ್ಮನ ಸ್ಮರಣೆ ಅಂತ ಏನಿದೆ ಅದು ಇವನು ಕಳ್ಕೊಂಡ್ಬಿಟ್ಟಿದ್ದಾನೆ ಯಾಕೆ ಅತಿ ಶ್ರಮೇಣ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ ಅವ್ನು ಯಾರೋ ಜೀವನಿಗೆ ಸಾಧಕ ಜೀವನಿಗೆ ತುಂಬ ಸುಸ್ತಾಗ್ಬಿಟ್ಟಿದೆ ಯಾತಕ್ಕಿರಿ ಸುಸ್ತಾಯ್ತು ಸಾಂಸಾರಿಕೆ ಪತಿಚರನ್ ರಸ್ತೆಯಲ್ಲಿ ಇದ್ದಾನೆ ಹೋಗ್ತಾನೆ ಇದ್ದಾನೆ ಯಾವ್ದಿರಿ ರಸ್ತೆ ಅದು ಸಾಂಸಾರಿಕೆ ಅಸ್ಮಿನ್ ಸಾಂಸಾರಿಕೆ ಈ ಸಂಸಾರವೆಂಬ ಹಾದಿಯಲ್ಲಿ ಹೋಗಿ 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 ಅಂದ್ರೆ ಏನರ್ಥ ಹುಟ್ಟು ಸಾವು ಹುಟ್ಟು ಸಾವು ಅಂತ ಅರ್ಥ ಹೀಗೆ ಸಂಸಾರದಲ್ಲಿ ತಿರುಗ್ತಾ 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 ಬಹಳ ಶ್ರಮದಿಂದ ಅವನು ಪರಮಾತ್ಮನನ್ನೇ ಮರೆತು ಬಿಟ್ಟಿದ್ದಾನೆ ಅಂತಹ ಪರಮಾತ್ಮನ ಸ್ಮರಣೆ ಕಯಾ ಯುಕ್ತಿಯ ಭವತಿ ಇವನಿಗೆ ಹೇಗೆ ತಾನೇ ಆ ಸ್ಮರಣೆ ವಾಪಸ್ ಬರುತ್ತೆ ಏನಿಲ್ಲದೆ ಮಹದನುಗ್ರಹ ಅಂತರೇಣ ಆ ಮಹಜ್ಜನರು ಅಂತ ಯಾರಿದ್ದಾರೆ ಅವರ ಅನುಗ್ರಹವಿಲ್ಲದೇನೆ ಇವನಿಗೆ ವಾಪಸ್ಸು ಸ್ಮೃತಿ ಬರೋದಿಲ್ಲ ಸರಿ ಆ ಸಂಸಾರ ಎಂತದ್ದಪ್ಪ ಅಂತಂದ್ರೆ ಅದಿಕ್ ವಿಶೇಷಣ ಉರುಗುಣ ಕರ್ಮ ನಿಬಂಧನೆಯೇ ಅಸ್ಮಿನ್ ಸಾಂಸಾರಿಕೆ ಈ ಗುಣ ಮತ್ತು ಕರ್ಮಗಳ ಹುಟ್ಟು ಸಾವು ಹುಟ್ಟು ಸಾವು ಅದರ ಅಧೀನವಾಗಿದೆ ಅಂದ್ರೇನು ಯಾಕಪ್ಪ ಇವನು ಸಂಸಾರ ಬಂದಿದೆ ಅಂದ್ರೆ ತ್ರಿಗುಣಗಳು ಸತ್ವರಜಸ್ತಮೋ ಗುಣಗಳು ಆ ಗುಣಗಳಿಂದ ಇವನೇನ್ ಮಾಡ್ತಾನೆ ಪುಣ್ಯ ಪಾಪ ಮಾಡ್ತಾ ಕೂತಿರ್ತಾನೆ ಸತ್ವ ಗುಣದಿಂದ ಏನೋ ಸ್ವಲ್ಪ ಪುಣ್ಯ ಮಾಡ್ತ ರಜೋಗುಣ ಇರೋದ್ರಿಂದ ಉದಾಸೀನವಾಗಿರ್ತಾನೆ ಉದಾಸೀನವಾಗಿರೋದು ಅಂದ್ರೇನೋ ಈ ಆಪರ್ಚುನಿಟಿನ ಸೀಸ್ ಮಾಡ್ಕೊಡಲ್ಲ ಅಂತರ್ಥ ಎಲ್ಲೋ ಕಡೆ ಎಲ್ಲೋ ಪ್ರವಚನ ಆಗ್ತಾ ಇರುತ್ತೆ ಯಾರೋ ಒಬ್ರು ಗುರುಗಳು ಬಂದಿರ್ತಾರಪ್ಪ ಹೋಗೋಣ ಹೋದ್ರೆ ಆಪರ್ಚುನಿಟಿ ಸೀಸ್ ಮಾಡ್ಕೊಂಡ್ರೆ ಒಳ್ಳೆ ಪುಣ್ಯ ಸುಮ್ಮನೆ ಕೂತಿರ್ತಾನೆ ಮನೆಯಲ್ಲಿ ಪ್ರವೃತ್ತಿನೇ ಇಲ್ಲ ಅದು ರಜೋಸ್ ರಜಸ್ಸು ಉದಾಸೀನತ ಆ ರಜೋಗುಣವಿನ ಪರಿಣಾಮನೇ ಅದು ಸಮಸ್ಯೆಯಿಂದ ನಿಷಿದ್ಧವಾದ ಕೆಲಸಗಳನ್ನು ಮಾಡ್ತಾನೆ ಪಾಪ ಹೀಗೆ ಗುಣ ಅಂತಂದ್ರೆ ಈ ಮೂರು ಗುಣಗಳು ಇದರಿಂದ ಕರ್ಮ ಪುಣ್ಯಕರ್ಮ ಪಾಪಕರ್ಮ ಇವುಗಳನ್ನು ಮಾಡಿ ಮಾಡಿ ಮಾಡ್ತಾನೆ ಇರ್ತಾನೆ ಮಾಡ್ತಾನೆ ಇರ್ತಾನೆ ಒಂದು ದಿನಕ್ಕೆ ಜೀವನಾದವನು ಹತ್ತು ಜನ್ಮಗಳನ್ನು ಪಡೆಯುವಷ್ಟು ಕರ್ಮಗಳನ್ನು ಮಾಡ್ತಾನೆ ಆದ್ರಿಂದ ಸಂಸಾರದಲ್ಲಿ ಇವನು ತಿರುಗ್ತಾನೆ ಇರ್ತಾನೆ ತಿರುಗ್ತಾನೆ ಇರ್ತಾನೆ ಅಂತ ಹೇಳಿದ್ರೆ ಏನು ಆಶ್ಚರ್ಯ ಹಾ ಆದ್ರಿಂದ ಉರುಗುಣ ಕರ್ಮ ನಿಬಂಧನೆ ಅಸ್ಮಿನ್ ಸಾಂಸಾರಿಕೆ ಪಥಿ ಚರನ್ ಹೋಗ್ತಾ ಹೋಗ್ತಾ ತಿರುಗ್ತಾ ತಿರುಗ್ತಾ ಶ್ರಮೇಣ ಇವನು ನಷ್ಟ ಸ್ಮೃತಿ ತುಂಬಾ ದೂರ ನಡ್ಕೊಂಡು ಏನಾಗುತ್ತೆ ಶ್ರಮ ಆಗಲ್ವಾ ಹಾಗೆ ಈ ಸಂಸಾರದಲ್ಲಿ ನಡೆದು ನಡೆದು ಅಂದ್ರೆ ಹೋಗಿ ಹೋಗಿ ಪರಮಾತ್ಮನ ಬಗ್ಗೆ ಎಷ್ಟು ತಿಳ್ಕೊಂಡಿರ್ತಾನೋ ಬಿಟ್ಟಿರ್ತಾನೋ ಒಟ್ಟು ಏನ್ ತಿಳ್ಕೊಂಡಿದ್ರು ಕೂಡ ಅದು ಸ್ಮರಣೆಗಂತೂ ಬರೋದಿಲ್ಲ ಭಾರತದಲ್ಲಿ ಮಹಾಭಾರತದಲ್ಲಿ ಧೃತರಾಷ್ಟ್ರನ ಧೃತರಾಷ್ಟ್ರನಿಗೆ ಬೇಜಾರಾಗುತ್ತೆ ಪಾಂಡವರು ವನಕ್ಕೆ ಕಳಿಸ್ಬಿಟ್ಟ ಇವನೇ ಧೃತರಾಷ್ಟ್ರನೇ ಮಾಡಿದ್ದು ದುರ್ಯೋಧನ ಹೂ ಹೂ ಅಂದಿರ್ತಾನೆ ಎಲ್ಲ ಪಗಡೆ ಆಡಿ ಕರೆಸ್ತೀನಿ ಆ ರಾಜ್ಯವನ್ನು ನಾವು ಪಡಿಬೇಕು ಅಂತೆಲ್ಲ ಹೂ ಅಂದ್ಬಿಟ್ಟಿರ್ತಾನೆ ಆ ಅದೆಲ್ಲ ಹೋದ್ರೆ ಇವನು ಬೇಜಾರಾಗತ್ತೆ ಬಿದುರನು ಹೊಟ್ಟೋಗ್ತಾನೆ ಅವಾಗ ಸುಜಾತರು ಬಂದು ಉಪದೇಶ ಮಾಡ್ತಾರೆ ವಿದುರನ್ ವಿದುರನ ಕೇಳ್ತಾನವನು ಧೃತರಾಷ್ಟ್ರ ಉಪದೇಶ ಮಾಡುವಂತ ಇಲ್ಲಪ್ಪಾ ನಾ ಶೂದ್ರ ಜ್ಞಾನಿಗಳು ಬರ್ತಾರೆ ಅಂತ ಸನಸ್ಸು ಉಪದೇಶ ಮಾಡ್ತಾ ಆ ಸನಸ್ಸು ಹೇಳುವ ಉಪದೇಶದಲ್ಲಿ ಇದೊಂದು ಉಪದೇಶ ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ ತಥಾ ಪ್ರಮಾದಂ ಅಮೃತತ್ವಂ ಬ್ರವೀಮಿ ಪರಮಾತ್ಮನ ಸ್ಮರಣೆ ಮಾಡದೇ ಇರೋದೇ ಒಂದು ದೊಡ್ಡ ತಪ್ಪು ಜೀವನದಲ್ಲಿ ಅದೇನ್ರಿ ಇಪ್ಪತ್ನಾಲ್ಕು ಗಂಟೆ ಸ್ಮರಣೆ ಮಾಡ್ಲಿಕ್ಕಾಗತ್ತಾ ಹೌದು ಮಾಡಬೇಕು ಯಾಕೆ ಅಂದರೆ ಮಾಡದೆ ಹೋದ್ರೆ ಕೃತಜ್ಞ ಅಂತ ಆಗ್ಬಿಡ್ತಾನೆ ಅವನು ಎಷ್ಟು ನಮಗೆ ಉಪಕಾರಗಳನ್ನು ಮಾಡಿರ್ತಾನೆ ಯಾರು ಉಪಕಾರ ಮಾಡಿರ್ತಾರೋ ಆ ಉಪಕಾರ ಸ್ಮರಣೆಯನ್ನ ಮಾಡದೇ ಇದ್ರೆ ಅದರಷ್ಟು ದೊಡ್ಡ ಕೃತಜ್ಞನಾದವನು ಯಾರು ಇಲ್ಲ ಅಂತ ಧರ್ಮಶಾಸ್ತ್ರಗಳು ಹೇಳುತ್ತೆ ಅದಕ್ಕೆ ಪ್ರಾಯಶ್ಚಿತ್ತಾನೇ ಇಲ್ಲ ಕೃತಜ್ಞನಾದವನಿಗೆ ಪ್ರಾಯಶ್ಚಿತ್ತ ಇಲ್ಲ ನಾ ಏನಪ್ಪ ಸಂಧ್ಯಾ ಒಂದನೆ ಸಕಾಲದಲ್ಲಿ ಮಾಡಲಿಲ್ಲ ಒಂದು ಪ್ರಾಯಶ್ಚಿತ್ತ ಇದೆ ಆ ಅದನ್ನ ಕ್ಷಮೆ ಕೇಳಿ ಒಂದು ಅರ್ಘ್ಯ ಎಕ್ಸ್ಟ್ರಾ ಬಿಟ್ರೆ ಆ ಪಾಪ ಅಷ್ಟಕ್ಕೆ ಸ್ವಲ್ಪ ಪರಿಹಾರ ಆಗತ್ತೆ ಅಥವಾ ಯಾರಿಗೋ ಏನೋ ಅಂದುಬಿಟ್ಟೆಪ್ಪ ನಾನು ಜೋರಾಗೆ ಆ ಅದಕ್ಕೇನೋ ಒಂದು ಪ್ರಾಯಶ್ಚಿತ್ತ ಇದೆ ಅಥವಾ ನಾ ಏನೋ ತಿನ್ಬಾರ ತಿಂದು ಬಿಟ್ಟೆ ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ ಆದರೆ ಕೃತಜ್ಞನಾದವನಿಗೆ ಪ್ರಾಯಶ್ಚಿತ್ತಾನೇ ಇಲ್ಲ ಈಗ ಪರಮಾತ್ಮ ನಮಗೆ ಎಷ್ಟು ಉಪಕಾರ ಮಾಡಿದ್ದಾನೆ ಇಪ್ಪತ್ನಾಲ್ಕು ಗಂಟೆ ಸ್ಮರಣೆ ಮಾಡಬೇಕು ಒಂದು ಅಷ್ಟು ಉಪಕಾರ ಮಾಡಿದ್ದಾನೆ ಮಾಡದೆ ಹೋದ್ರೆ ಕೃತಜ್ಞ ಅದಕ್ಕೆ ಪ್ರಾಯಶ್ಚಿತ್ತ ಇಲ್ಲ ಆದ್ರಿಂದ ನಷ್ಟ ಸ್ಮೃತಿ ಅಂತ ಹೇಳೋದು ಮಾಡ್ಲೇಬೇಕಾದಂತಹ ಒಂದು ಕರ್ಮ ಅದು ಪರಮಾತ್ಮನನ್ನ ಸ್ಮರಣೆ ಆ ಮಾಡ್ತಾನೇ ಇರಬೇಕು ಅದಕ್ಕೆ ಇಪ್ಪತ್ನಾಲ್ಕು ಗಂಟೆ ಇಲ್ಲ ಓದ್ರಿ ಇಲ್ಲ ಹೇಳ್ರಿ ಇಲ್ಲ ಕೇಳ್ರಿ ಪರಮಾತ್ಮನದು ಅವನ ಬಗ್ಗೆ ಕೇಳ್ತಾ ಇದ್ರೆ ನೋಡ್ತಾ ಇದ್ರೆ ಆ ಅಥವಾ ಇನ್ನೊಬ್ರು ಉಪದೇಶ ಮಾಡ್ತಾ ಇದ್ರೆ ಹೇಗೋ ಒಂದ್ ರೀತಿಯಲ್ಲಿ ಸ್ಮರಣೆ ಬರದೇ ಬರುತ್ತೆ ಅಥವಾ ಜಪ ಮಾಡೋದು ಊಟ ಮಾಡೋದು ಕೂಡ ಒಂದು ಯಜ್ಞ ಅಂತ ಅನುಸಂಧಾನ ಮಾಡ್ಕೊಳ್ಳಿ ಯಾಕೆ ಅಲ್ಲೊಂದು ಸ್ವಲ್ಪ ಪರಮಾತ್ಮನ ಸ್ಮರಣೆ ಬರುತ್ತೆ ನೀವು ಎಲ್ಲಾ ಇಂದ್ರಿಯಗಳಿಂದ ಏನು ವಿಷಯ ಪದಾರ್ಥಗಳನ್ನು ಸೇವೆ ಮಾಡ್ತಾ ಇದ್ದೀರಿ ಅದೆಲ್ಲ ಪರಮಾತ್ಮನಿಗೆ ಅದು ಆಹುತಿ ಅಂತ ಚಿಂತನೆ ಮಾಡ್ರಿ ಅಲ್ಲೊಂದು ಸ್ವಲ್ಪ ಪರಮಾತ್ಮನ ಸೇವೆ ಸ್ಮರಣೆ ಬರುತ್ತೆ ಅದರಿಂದ ಪರಮಾತ್ಮನ ಸ್ಮರಣೆ ಬರಲಿಕ್ಕೆ ಏನೇನು ಮಾರ್ಗಗಳಿದೆಯೋ ಉಪಾಯಗಳಿದೆಯೋ ಅದನ್ನೆಲ್ಲ ಧರ್ಮಶಾಸ್ತ್ರದಲ್ಲಿ ಪರ ಗ್ರಂಥಗಳಲ್ಲಿ ಹೇಳಿಬಿಟ್ಟಿದ್ದಾರೆ ಅದರಿಂದ ಇವನು ನಷ್ಟ ಸ್ಮೃತಿ ಅಂದ್ರೆ ಅದೊಂದು ದೊಡ್ಡ ಪಾಪ ಪರಮಾತ್ಮನ ಸ್ಮರಣೆ ನಿಂತು ಹೋಗ್ಬಿಟ್ಟಿದೆ ಅವನು ಪುನಃ ಅಯಂ ಲೋಕಃ ಇವನು ಕಥಂ ಪ್ರವೃಣೀತ ಹೇಗೆ ತಾನೆ ಮತ್ತೆ ಸ್ಮರಣೆ ಉಳ್ಳವನನ್ನಾಗಿ ಉಳ್ಳವನನ್ನಾಗಿ ಏ ಅಂತ ಕೇಳಿದ್ರೆ ಅದು ಮಹದನುಗ್ರಹ ಅಂತರೇಣ ಇದು ನಮ್ಮ ಬಗ್ಗೆ ಹೇಳ್ತಾ ಇಲ್ಲ ಇದು ಯಾಕೆಂದ್ರೆ ಮೇಲೇನೆ ಹೇಳಿದ್ರು ಏನಂತ ಹೇಳಿದ್ರು ವಿರಕ್ತೇನ ಇದಾಗಿರೋದು ಯಾರಿಗಪ್ಪ ಅಂದ್ರೆ ವೈರಾಗ್ಯ ಬಂದು ಸ್ವಲ್ಪ ಸಾಧನೆ ಪರಮಾತ್ಮನ ಬಗ್ಗೆ ಎಲ್ಲ ಕೇಳಿ ಅಲ್ಲಿ ಹಿಂದಿನ ಪ್ರಕರಣದಲ್ಲಿ ಬಂತಲ್ಲ ಏನು ಇನ್ನೇನು ಹತ್ರ ಬರ್ತಾ ಇದೆ ಮೋಕ್ಷಕ್ಕೆ ಅಂತ ಇರೋ ಸಂದರ್ಭದಲ್ಲಿ ಇಂತಹ ಮಹತ್ ಸಮಾಗಮ ಅದೊಂದು ಹಾ ಮಹತ್ ಸಮಾಗಮ ಆಗೋದು ಆದ್ರಿಂದ ಇಲ್ಲಿ ಹೇಳ್ತಾ ಇರೋದು ಅಂತಹ ವ್ಯಕ್ತಿಗೇನೆ ನಷ್ಟ ಸ್ಮೃತಿ ಸ್ಮರಣೆ ಹೋಗಿಬಿಟ್ರೆ ಅವಾಗ ಪುನಃ ಅಯಂ ಕಥಂ ಪ್ರವಣೀತ ಮಹದನುಗ್ರಹ ಮಂತರೇಣ ಅಂತ ಈ ಶ್ಲೋಕದ ತಾತ್ಪರ್ಯ ಇಲ್ಲಿ ಮಾಯಾ ಅಂತ ಶಬ್ದ ಇದೆ ಎನ್ ಮಾಯಾ ಅಂತ ಮಾಯಾ ಶಬ್ದಕ್ಕೆ ಪರಮಾತ್ಮನ ಇಚ್ಛೆ ಅಥವಾ ಬಂಧಕ ಶಕ್ತಿ ಅಂತ ಎರಡು ಅರ್ಥವನ್ನು ಮಾಡಿದ್ದಾರೆ ಅದು ಅದು ಪ್ರಸಿದ್ಧ ಮಾಯಾ ವಯುನ ಅನ್ನೋದೆಲ್ಲ ಆಚಾರ್ಯರು ಅವರ ಸರ್ವ ಮೂಲ ಅನೇಕ ಕಡೆ ಮಾಯಾ ಶಬ್ದಕ್ಕೆ ಆ ಪರಮಾತ್ಮನ ಇಚ್ಛೆ ಅಂತ ಪ್ರಮಾಣ ಇದೆ ಸುಮ್ಮನೆ ಅರ್ಥ ಮಾಡಿರೋದಲ್ಲ ಬೇರೆ ಗ್ರಂಥಗಳಲ್ಲಿ ಪ್ರಮಾಣ ಇದೆ ಅದನ್ನ ಆಚಾರ್ಯರು ಕೋಟ್ ಮಾಡಿದ್ದಾರೆ ಯಾಕೆಂದ್ರೆ ಭಾಗವತದಲ್ಲಂತೂ ಸಿಕ್ಕಾಪಟ್ಟೆ ಬರುತ್ತಿತ್ತು ಮಾಯಾ ಶಬ್ದ ಅದ್ವೈತಿಗಳೆಲ್ಲ ಇದು ಮಾಯಾ ಅವಿದ್ಯಾ ಅಂತ ಹೀಗೆ ಅರ್ಥ ಮಾಡಿಬಿಟ್ಟಿದ್ದಾರೆ ಅದಲ್ಲ ಪರಮಾತ್ಮನ ಇಚ್ಛೆ ಅಂದ್ರೆ ಏನರ್ಥ ಇವನು ಯಾರು ಜೀವ ಸಾಧಕ ಜೀವ ಅವನು ಈ ಗುಣ ಸತ್ವರಜಸ್ತಮ ಗುಣಗಳಿಂದ ಪಾಪ ಪುಣ್ಯಕರ್ಮಗಳನ್ನ ಮಾಡಿ ಈ ಸಂಸಾರದಲ್ಲಿದ್ದಾನಲ್ವ ಅದಕ್ಕೆ ಮೂಲ ಕಾರಣ ಏನು ಗೊತ್ತಾ ಪರಮಾತ್ಮನ ಇಚ್ಛೆ ಅಂತರ್ಥ ಅಥವಾ ಅವನ ಬಂಧಕ ಶಕ್ತಿ ಅವನ ಬಂಧಕ ಶಕ್ತಿ ಅಂದ್ರೆ ಈ ವಿಷಯ ಪದಾರ್ಥಗಳಲ್ಲಿ ನಾವೇನು ತೊಡಗಿರ್ ಅತ್ಯಂತ ಆಸಕ್ತಿಯನ್ನು ಹೊಂದಿರ್ತೀವಿ ಅದು ಅವನ ಶಕ್ತಿಯಿಂದಲೇ ಆ ವಿಷಯ ಪದಾರ್ಥಗಳಲ್ಲಿ ಅಂತ ಅಂತಹ ಒಂದು ಶಕ್ತಿಯನ್ನು ಇಟ್ಟಿರ್ತಾನೆ ಬಂಧಕ ಶಕ್ತಿ ಅಂತ ಅದು ಪರಮಾತ್ಮನ ಒಂದು ಅಹ್ ಇಚ್ಛೆನೆ ಅದರಿಂದ ಮಾಯಾ ಮಾಯಾ ಅನ್ನೋದಿಕ್ಕೆ ಇಚ್ಛಾ ಅನ್ನೋ ಅರ್ಥವನ್ನ ಬರೆದಿದ್ದಾರೆ ಇಷ್ಟು ತೀರ್ಥರು ಬರೆದಿದ್ದಾರೆ ಎಸ್ಸ್ಯ ಹರೇಹ ಮಾಯಾ ಅಂದ್ರೆ ಇಚ್ಛಯಾ ಬಂಧಕ ಶಕ್ತಿಯ ವಾ ಎರಡು ಅರ್ಥವನ್ನು ಬರೆದಿದ್ದಾರೆ ಅದರಿಂದ ಏನಾಯ್ತು ಈ ಗುಣಗಳು ಸತ್ವರ್ಜಸ್ತಮುಣವು ಅದರಿಂದ ಪುಣ್ಯಪಾಪ ಮೊದಲಾದ ಏನು ಕರ್ಮಗಳನ್ನ ಮಾಡ್ತಾನೆ ಅದೇ ಸಂಸಾರಕ್ಕೆ ಕಾರಣ ಅದನ್ನ ಅವನು ಈ ಸಂಸಾರವೆಂಬುವ ಮಾರ್ಗದಲ್ಲಿ ಗಚ್ಚನ್ ಹೋಗ್ತಾ ಹೋಗ್ತಾ ತದತಿಶ್ರಮೇಣ ಆ ಹೋಗ್ತಾ ಇರೋದ್ರಿಂದಲೇ ಸಿಕ್ಕಾಪಟ್ಟೆ ಶ್ರಮ ಇವನಿಗೆ ಅದರಿಂದ ಭಗವಂತನ ಸ್ಮೃತಿಯನ್ನು ಕಳೆದುಕೊಂಡಿದ್ದಾನೆ ಅಂತಹ ಈ ಅಯಂ ಲೋಕ ಅಂದ್ರೆ ಈ ಸಾಧಕ ಜೀವನು ಅಂತರ್ಥ ಲೋಕ ಅಂದ್ರೆ ಜಗತ್ತು ಅಂತ ಅರ್ಥ ಹೇಗಿದೆಯೋ ಹಾಗೆ ಲೋಕ ಅಂದ್ರೆ ಜನ ಅಂತನೂ ಅರ್ಥ ಇದೆ ಈ ಸಾಧಕ ಜೀವನು ದೊಡ್ಡವರ ಅನುಗ್ರಹವಿಲ್ಲದೆ ಯಾವ ಉಪಾಯದಿಂದ ತಾನೆ ಪುನಃ ಪರಮಾತ್ಮನ ಸ್ಮರಣೆಯನ್ನು ಹೊಂದುತ್ತಾನೆ ಅಂತ ಈ ಶ್ಲೋಕದ ಅರ್ಥ ಸರಿ ಏನಾಯ್ತು ಇದರಿಂದ ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಈ ಶ್ಲೋಕದ ಅವತರಣಿಕೆಯಲ್ಲಿ ಏನ್ ಕೊಟ್ಟರು ವಿಷ್ಣು ತೀರ್ಥರು ಮಹಾತ್ಮರ ಅನುಗ್ರಹವೇ ಮುಖ್ಯ ಸಾಧನ ಅನ್ನೋದು ಬಂತೀಗ ಯಾಕೆ ಅಂತಹ ಸ್ಮೃತಿ ವಾಪಸ್ ಬರಬೇಕು ಅಂತಂದ್ರೆ ದೊಡ್ಡವರ ಅನುಗ್ರಹ ಅದು ಹೇಗಾಗತ್ತೆ ಸೇವಾ ಎಂದಾಗತ್ತೆ ಆದ್ರಿಂದ ಆ ದೊಡ್ಡವರ ಸೇವಾ ಎನ್ನುವ ಒಂದು ಸೇವಾ ಎನ್ನುವುದೇ ಅವರ ಸೇವಾದಿಂದ ಬಂದ ಅವರ ಪ್ರಸಾದ ಅನುಗ್ರಹ ಅಂತೇನಿದೆ ಅದೇ ದೊಡ್ಡ ಸಾಧನೆ ಅವರು ಅನುಗ್ರಹ ಮಾಡಿದಾಗ ಉಪದೇಶ ಮಾಡ್ತಾರೆ ಉಪದೇಶದಿಂದ ಇವನಿಗೆ ಸ್ಮರಣೆ ಎಲ್ಲ ಮತ್ತೆ ಬರುತ್ತೆ ಇಲ್ಲಿ ಇವನು ಮರ್ತಿದ್ದಾನೆ ಅಂತ ಹೇಳಿದ್ರಿಂದ ಏನಾಯಿತು ಇವನು ಒಳ್ಳೆ ಜೀವನೆ ಸಾಧನೆಯನ್ನ ಮಾಡಿದ್ದಾನೆ ವೈರಾಗ್ಯವನ್ನು ಹೊಂದಿದ್ದಾನೆ ಎಲ್ಲ ಇದೆ ಆದರೂ ಸಕಾಲಕ್ಕೆ ಕಾಲಕಾಲಕ್ಕೆ ಭಗವಂತನ ಸ್ಮರಣೆ ಬರೋದಿಲ್ಲ ಅದಕ್ಕೆ ಮಾಡ್ಬೇಕು ನಾವು ದೊಡ್ಡವರ ಸೇವೆ ಮಾಡಬೇಕು ಆ ದೊಡ್ಡವರ ಸೇವೆ ಮಾಡಿದಾಗ ಆ ಕಾಲ ಕಾಲಕ್ಕೆ ಪರಮಾತ್ಮನ ಸ್ಮರಣೆ ಬಂದು ಇವನು ಮೋಕ್ಷ ಮಾರ್ಗದಲ್ಲಿ ಬೇಗ ಹೋಗ್ಲಿಕ್ಕೆ ಅನುಕೂಲ ಆಗತ್ತೆ ಅಂತರ್ಥ ಇಷ್ಟು ಈ ನೂರ ಹನ್ನೆರಡನೇ ಶ್ಲೋಕದ ತಾತ್ಪರ್ಯ ಇನ್ನ ನೂರ ಹದಿಮೂರು ಅಲ್ಲ ನೂರ ಹನ್ನೊಂದಾಯ್ತಲ್ವಾ ಅಲ್ಲ ಹನ್ನೆರಡಾಯ್ತು ಆಯ್ತು ಹದಿಮೂರು ಮಹತ್ ಸೇವಾ ದ್ವಾರಮಾಹುರ್ ತಮೋದ್ವಾರಂ ತಮೋದ್ವಾರೂಷಿ ಸಂಗಿ ಸಂಗಂ ಮಹಾಂತಸ್ತೆ ಸಮಿತ್ ವಿಮನ್ಯವಃ ಸುಹೃದ ಸಾಧವೋಯೇ ಇದು ನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಉಪದೇಶ ಮಾಡ್ತಾನೆ ಕವಾಟವೀವರ್ಣನಾ ಅಂತ ಪಂಚಮ ಸ್ಕಂಧದಲ್ಲಿ ಋಷಭನಾಮಕ ಪರಮಾತ್ಮ ಈ ತನ್ನ ಮಕ್ಕಳು ಆ ಅವರ ಮಕ್ಕಳಲ್ಲಿ ನೂರು ಜನ ಮಕ್ಕಳು ಅದರಲ್ಲಿ ಒಂಬತ್ತು ಜನ ಮೊದಲನೇವನು ಭರತ ಹ್ಮ್ ಆಮೇಲೆ ಇನ್ನ ಒಂಬತ್ತು ಜನ ಕವಿಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರುಹೋತ್ರ ದುರ್ಮಿಳ ಚನಸ ಕರಭಾಜನ ಅಂತ ಒಂಬತ್ತು ಜನ ಏಕಾದಶ ಸ್ಕಂದದಲ್ಲಿ ಅವಾಗ ನಾವು ನೋಡಿದ್ವಲ್ಲ ಜಾಯಂತೇಯರು ಈ ಒಂಬತ್ತು ಜನನೆ ಋಷಭನಾಮಕ ಪರಮಾತ್ಮನ ಹೆಂಡತಿಯೇ ಜಯಂತಿ ಅವರ ಮಕ್ಕಳೇ ಈ ಒಂಬತ್ತು ಜನ ಕವಿಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನರು ಅವ್ರನ್ನೆಲ್ಲ ಕೂಡಿಸಿಕೊಂಡು ಆ ಋಷಭನಾಮಕ ಪರಮಾತ್ಮ ಉಪದೇಶ ಮಾಡ್ತಾನೆ ಅದರಲ್ಲಿ ಬರುವ ಒಂದು ಶ್ಲೋಕ ಇದು ಸರಿ ಆ ಶ್ಲೋಕ ಬರೋಕ್ಕಿಂತ ಮುಂಚೆ ವಿಷ್ಣು ತೀರ್ಥರು ಒಂದು ಅವತರಣಿಕೆ ಕೊಡ್ತಾರೆ ಬಹುದು ಮಹತಾಂ ಅನುಗ್ರಹ ಸರ್ವಶ್ರೇಯ ಮುಖ್ಯ ಸಾಧನ ಸಯೇವ ಕಥಂ ಭವೇತ್ ಆಯ್ತಪ್ಪ ನೀವು ಹೇಳಿದ್ನ ಒಪ್ಕೊಳ್ತೀವಿ ಏನೋ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ ಆ ಮಹಜ್ ಜನರ ಸೇವಾ ಮಾಡಬೇಕು ಅದರಿಂದ ಅವ್ರ ಅನುಗ್ರಹ ಮಾಡ್ತಾರೆ ಅದೇ ನಮ್ಮ ಮೋಕ್ಷಕ್ಕೆ ಮುಖ್ಯವಾದ ಸಾಧನ ಮುಖ್ಯ ಅನ್ನೋದು ಇಂಪಾರ್ಟೆಂಟ್ ಮುಖ್ಯವಾದ ಸಾಧನ ಒಪ್ಕೊಳ್ತೀವಿ ಅದು ಹೇಗಾಗತ್ತೆ ಸಹಯ ಕಥಂ ಭವೇತ್ ಆಯ್ತು ಅವ್ರ ಅನುಗ್ರಹ ಹೇಗಾಗತ್ತೆ ಹೇಳ್ರಲ್ಲ ಮತ್ತೆ ಅಂತ ಕೇಳಿದ್ರೆ ತತ್ ಸೇವೆಯ ಏವ ಅವರ ಸೇವೆಯಿಂದಲೇ ಮಹಜ್ಜನರ ಅನುಗ್ರಹವಾಗುತ್ತದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಏನೋ ನಾಯಂ ಅಲ್ಲ ಮಹತ್ ಸೇವಾಂ ದ್ವಾರವಾಹುರು ವಿಮುಕ್ತೆ ಅದು ಸ್ಪಷ್ಟ ಇದೆ ಸೇವಾ ಆ ಮಹಜ್ಜನರ ಸೇವಾ ಅದು ವಿಮುಕ್ತೆ ದ್ವಾರಂ ಆಹು ಮೋಕ್ಷದ ಬಾಗಿಲು ಅಂತ ತಿಳ್ಕೊಂಡ್ರಪ್ಪ ಅವರ ಸೇವಾ ಆಯಿತು ಅಂತಂದ್ರೆ ಅದೇನೇ ಬಾಗಿಲು ಸೇವಾ ಆಯ್ತು ಅಂದ್ರೆ ಅವರ ಅನುಗ್ರಹ ಆಗತ್ತೆ ಅವರು ಸಂತೋಷ ಪಡ್ತಾರೆ ಅನುಗ್ರಹ ಮಾಡ್ತಾರೆ ಮುಗಿತು ಮೋಕ್ಷ ಸಿಕ್ತು ಅಂತ ಇಟ್ಕೊಳ್ಳಿ ಅದರದ್ದು ಕಾಂಟ್ರರಿ ಹೇಳ್ತಾರೆ ತಮೋದ್ವಾರಂ ಭೂಷಿತಾಂ ಸಂಗಿ ಸಂಗಂ ದುರ್ಜನರ ಸಹವಾಸ ಅಂತಿದೆಯಲ್ಲ ಅದು ತಮಸ್ಸಿಗೆ ಕಾರಣ ನೀವು ದುರ್ಜನರ ಸ್ನೇಹ ಮಾಡಿದಿರಾ ದುರ್ಜನರ ಹತ್ರ ಸ್ನೇಹ ಬೇಡ್ರಿ ದುರ್ಜನರ ಜೊತೆ ಯಾರಿರ್ತಾರಲ್ಲ ಅವರ ಸೇ ಅವರ ಒಂದು ಸಹವಾಸ ಮಾಡಿದ್ರು ಹೋಯ್ತು ನನ್ನ ಫ್ರೆಂಡ್ ಇದ್ದಾನ್ರಿ ಅವ್ನು ಬಹಳ ಅವನೇನು ಕುಡಿಯೋದಿಲ್ಲ ಮಾಡೋದಿಲ್ಲ ಆದ್ರೆ ಅವನ್ ಫ್ರೆಂಡ್ಸ್ ಇದಾರಲ್ಲ ಅವರು ಈ ತರ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇದೆ ಅಂದ್ರೂ ಮುಗೀತು ಅದಕ್ಕೆ ಸಂಗಿ ಸಂಘ ಅವರ ಸಂಘದ ಸಂಘ ಮಾಡಿದ್ರು ಕೂಡ ಅದು ಹೇಗೋ ಬಂದು ನಿನಗೆ ತಾಕತ್ತದು ಆದ್ದರಿಂದ ಅದು ತಮಸ್ಸಿಗೆ ದ್ವಾರ ಅಂತ ತಿಳಿ ತಮಸ್ಸಿಗೆ ತಮಸ್ಸಿಗೆ ದ್ವಾರ ನರಕ ಅಲ್ಲ ತಮಸ್ಸಿಗೆ ದ್ವಾರ ತಮಸ್ಸಿಗೆ ದ್ವಾರ ಅಂದ್ರೆ ಯಾಕೆ ಗೊತ್ತಾ ನಾನು ಹೇಳಿದ್ದೆ ಏನಂದ್ರೆ ತಮಸ್ಸಾಗುವುದು ಮಿಥ್ಯಾಜ್ಞಾನದಿಂದ ನೀವು ತಪ್ಪು ಕೆಲಸ ಮಾಡಿದ್ರೆ ನರಕ ಆಗತ್ತೆ ಅಷ್ಟೆ ನಾನು ದೇವರು ಒಂದು ಅಂತ ಮಿಥ್ಯಾಜ್ಞಾನ ದೇವರಲ್ಲಿ ಯಾವ ಗುಣನೂ ಇಲ್ಲ ಈ ತರ ಎಲ್ಲ ಜ್ಞಾನ ಬಂದುಬಿಟ್ರೆ ಅದರಿಂದ ತಮಸ್ಸು ಮಿಥ್ಯಾಜ್ಞಾನೇನ ಚ ತಮಃ ಅಂತ ಆಚಾರ್ಯರು ಅಣುಭಾಷ್ಯದಲ್ಲಿ ನಿರಯಂಚ ವಿಕರ್ಮಣ ವಿಕರ್ಮ ಅಂದ್ರೆ ತಪ್ಪು ಕೆಲಸ ತಪ್ಪು ಕೆಲಸದಿಂದ ನರಕ ಅಷ್ಟೇ ಏನೋ ಒಂದು ಸಂಧ್ಯಾ ಒಂದೇ ಒಪ್ಪತ್ತು ಮಾಡಲಿಲ್ಲ ತಪ್ಪು ಕೆಲಸ ಅದರಿಂದ ನರಕ ಆಗತ್ತೆ ತಮಸ್ಸು ಆಗೋದಿಲ್ಲ ಆದರೆ ಮಿಥ್ಯಾಜ್ಞಾನದಿಂದ ವಾಯು ಜೀವೋತ್ತಮನೇ ಅಲ್ಲ ತಾರತಮ್ಯನೇ ಇಲ್ಲ ಇಷ್ಟೇ ಗುಣ ಈ ತರ ಅಲ್ಲ ಮಿಥ್ಯಾಜ್ಞಾನದಿಂದ ತಮಸ್ಸು ಅದನ್ನೇ ಹೇಳ್ತಾರೆ ಅದೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಮ್ ಅಂದರೆ ಕೊನೆಗೆ ಏನಪ್ಪಾ ಅಂದ್ರೆ ಅಂತಹ ದುರ್ಜನರ ಸಹವಾಸದಿಂದ ಮಿಥ್ಯಾಜ್ಞಾನ ಬಂದ್ಬಿಡತ್ತೆ ಅದರಿಂದ ತಮಸ್ಸು ಮಹಜ್ಜನರ ಸೇವಾ ಅದು ವಿಮುಕ್ತಿಗೆ ದ್ವಾರ ಯಾರಪ್ಪ ಅವರು ಮಹಜ್ಜನರು ಅದನ್ನು ಹೇಳ್ತಾರೆ ಮಹಾ ಅಂತಸ್ತೆ ಸಮಚಿತ್ತಾಹ ಪ್ರಶಾಂತಾ ವಿಮನ್ ಯಮಸ್ ಸಾಧವೋ ಯೇ ಅಂತ ಇದು ಮೇಲ್ನೋಟದ ಅರ್ಥ ಈ ಶ್ಲೋಕಕ್ಕಿಂತ ಮುಂಚೆ ಈ ಚಾರೋದ್ಧಾರದಲ್ಲಿ ಬಂದಿಲ್ಲ ಭಾಗವತದಲ್ಲಿ ಇಲ್ಲಿಂದ ಶುರು ಮಾಡ್ತಾನೆ ಯಾರು ಋಷಭನಾಮಕ ಪರಮಾತ್ಮ ಏನಂತ ನಾಯಂ ದೇಹೋ ಕಾಮಾನ್ ಅರ್ಹತಿ ತಪೋ ದಿವ್ಯಂ ಏನ ಸತ್ವ ಶುದ್ಧೇ ಬ್ರಹ್ಮ ಬ್ರಹ್ಮಸುಖಂ ಅಂತ ಇದ್ರ ಹಿಂದಿನ ಶ್ಲೋಕ ಆ ಶ್ಲೋಕ ಸ್ವಲ್ಪ ತಿಳ್ಕೊಂಡ್ರೆ ಈಗ ಮುಂದಿನ ಶ್ಲೋಕಕ್ಕೆ ಸ್ವಲ್ಪ ಕಾಂಟೆಕ್ಸ್ಟ್ ಅರ್ಥ ಆಗುತ್ತೆ ಏನು ಅವನು ಹೇಳ್ತಾ ಇದ್ದಾನೆ ಋಷಭನಾಮಕ ಪರಮಾತ್ಮ ಮಕ್ಕಳ ನೀವು ಅಯಂ ದೇಹ ಈ ನಿಮಗೆ ಪರಮಾತ್ಮ ಈ ಮನುಷ್ಯ ಜನ್ಮ ಅಂತ ಕೊಟ್ಟಿದ್ದಾನಲ್ಲ ಇದು ಜಾಸ್ತಿ ದಿನ ನಿಮ್ಮ ನೀವು ಹೇಳ್ದಂತೆ ಕೇಳತ್ತೆ ಅಂತಿಲ್ಲ ಅದು ಒಂದಿನ ಹೋಗೋದೆ ನೀವೇನ್ ಅನ್ಕೊಂಡ್ಬಿಟ್ಟಿರ್ತೀರಿ ಏ ನಾನು ಹೇಳ್ದಂಗ್ ನಡೀತಾ ಇದೆ ರೀ ನನ್ನ ದೇಹ ಅಟ್ಲೀಸ್ಟ್ ನಾನು ಬೇಕು ಅಂದಾಗ ನಾನು ಊಟ ಮಾಡ್ತೀನಿ ಎಲ್ಲೋ ಹೋಗಿ ಸುಖ ಪಡ್ತೀನಿ ಭೋಗಿಸ್ತೀನಿ ಅದು ಯಾವಾಗ ಎಲ್ಲಿಯ ತನಕ ರೋಗ ಅಂತ ಒಂದು ಬಂದು ಸೇರ್ಕೊಳಲ್ವಲ್ಲ ಅಲ್ಲಿಯ ತನಕ ಹಂಗೆ ಭ್ರಮೆ ನಮಗೆ ನಾನು ಹೇಳ್ದಂಗ್ ನಡೀತಾ ಇದೆ ನಾನು ಮನಸ್ಸು ಆಗ್ತಾ ಇದೆ ಅಂತ ಆದರೆ ಅದು ನಿನ್ನ ಒಂದು ಕಂಟ್ರೋಲಲ್ಲಿದೆ ಅಂತ ನೀನು ಸ್ವಲ್ಪ ದಿನ ತಿಳ್ಕೊಂಡಿರ್ತೀನಿ ಆಮೇಲೆ ಗೊತ್ತಾಗತ್ತೆ ಅದು ದಿನಾನು ಎಷ್ಟೋ ದಿನ ಗೊತ್ತಾಗತ್ತಲ್ವಾ ನಾವು ಊಟ ಮಾಡ್ತಾ ಇರ್ತೀವಿ ನಾವೇ ನಾಲ್ಗೆ ಕಡ್ಕೊ ಕಡ್ಕೊಂಬಿಟ್ಟಿರ್ತೀವಿ ಏನ್ ನಮ್ಗೆ ಇಚ್ಛೆನಾ ಇಲ್ಲ ಅದ್ ನಮ್ ಅಲ್ಲಿ ಇಲ್ಲ ಹಾಗೆ ಈ ದೇಹನೇ ಅದು ನಿಮ್ಮ ಮಾತನ್ನ ಕೇಳತ್ತೆ ಅಂತ ಇಲ್ಲ ಆದ್ದರಿಂದ ಈ ತರಹ ಇದ್ದಾಗ ಕಹಾ ತತ್ಕಾಮಾನ್ ಬಿಡ್ ಭುಜಾನ್ ಅರ್ಹತಿ ಈ ನಾಯಿ ನರಿ ಮೊದಲಾದವುಗಳಿಗೂ ಕೂಡ ಇಂತಹ ವಿಷಯ ಪದಾರ್ಥದ ಭೋಗ ಸುಖ ಅನ್ನೋದಾಗತ್ತೆ ರೀ ಅದನ್ನ ನೀವು ಬಯಸ್ಬಾರದು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಈ ದೇಹ ಒಂದಿನ ಬಿಟ್ಟು ಹೋಗ್ಬಿಡುತ್ತೆ ಹೋಗೋಷ್ಟ್ರೊಳಗೆ ನಾನು ಎಲ್ಲ ವಿಷಯ ಪದಾರ್ಥಗಳನ್ನ ಸೇವನೆ ಮಾಡ್ತೀನಿ ಅಂತಿಟ್ಕೋಬೇಡ್ರಪ್ಪಾ ಯಾಕೆಂದ್ರೆ ಅಂತಹ ಸುಖಗಳು ಬೇರೆ ಜನ್ಮದಲ್ಲೂ ಇದೆ ಅಂತ ಋಷಭನಾಮಕ ಪರಮಾತ್ಮ ಮಕ್ಕಳಿಗೆ ಹೇಳ್ದ ಅವರಂದ್ರು ಸರಿ ಆಯ್ತಪ್ಪ ನೀ ಹೇಳಿದ್ಯಾ ಏನ್ ಮಾಡುವಂತೆ ಈಗ ನಮ್ಮನ್ನ ಆಯ್ತಪ್ಪ ಈಗಂತೂ ಮನುಷ್ಯ ಜನ್ಮಲ್ಲಿ ಹುಟ್ಟಿದೀವಿ ನೀ ಏನೋ ಸುಖ ಪಡಬೇಡ ಅಂತ ಅದು ಬೇರೆ ಜನ್ಮದಲ್ಲೂ ಸಿಗತ್ತೆ ಇದ್ಯಾಕಿ ಮನುಷ್ಯ ಜನ್ಮದಲ್ಲಿ ಯಾಕೆ ಇಷ್ಟು ನೀವು ವ್ಯರ್ಥ ಮಾಡ್ಕೋತಾ ಇದ್ದೀರಿ ಅಂತಂತ ಇದೆಯಲ್ಲ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನಾವು ಎರಡು ಹೇಳ್ತಾನ ತಪೋ ದಿವ್ಯಂ ಜಿ ಅರ್ಹತ ಏನ ಸತ್ವ ಶುದ್ಧೇ ತಸ್ಮಾತ್ ಯಸ್ಮಾತ್ ಬ್ರಹ್ಮ ಸುಖಂ ನೀವು ತಪಸ್ಸನ್ನ ಮಾಡ್ರಿ ಈ ಜನ್ಮ ಸಿಕ್ಕಿರೋದೇನೆ ನೀವು ಸುಖ ಪಡೋದಿಕ್ಕಲ್ಲ ನೀವು ತಪಸ್ಸನ್ನ ಮಾಡ್ರಿ ಮತ್ತು ಆ ಮೇಲ್ಗಡೆ ಬಂತಲ್ಲ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಹೊಂದಬೇಡಿ ಎರಡು ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಬಿಡ್ರಿ ಯಾಕೆ ಅಂದ್ರೆ ಬೇರೆ ಜನ್ಮದಲ್ಲೂ ಬೇರೆ ಆ ನರಿ ನಾಯಿ ಮೊದಲಾದ ಜನ್ಮದಲ್ಲೂ ಸಿಗತ್ತೆ ಮತ್ತೆ ಈ ಜನ್ಮದಲ್ಲೇ ಮಾಡುವಂತಹದ್ಯಾದ್ರೂ ತಪಸ್ಸು ಈ ತಪಸ್ಸನ್ನ ಮಾಡ್ರಿ ತಪಸ್ಸು ಅಂತಂದ್ರೆ ಅನೇಕ ರೀತಿಯಲ್ಲಿ ತಪಸ್ಸು ಹೇಳ್ಬಿಟ್ಟಿದ್ದಾನು ಕೃಷ್ಣ ಭಗವದ್ಗೀತೆಯಲ್ಲಿ ನಮ್ಮ ನಮ್ಮ ಆ ಕರ್ಮ ವಿಹಿತ ಕರ್ಮಗಳನ್ನ ಮಾಡೋದು ಒಂದು ತಪಸ್ಸು ಹ್ಮ್ ಶ್ರವಣ ಮಾಡೋದು ತಪಸ್ಸು ಶ್ರವಣ ಮನನ ನಿರ್ಧಾಸನವ ತಪಸ್ಸು ಹೀಗೆ ಪರಮಾತ್ಮನ ಗಾನವನ್ನು ಹಾಡೋದು ತಪಸ್ಸು ತಪಸ್ಸು ಅನೇಕ ರೀತಿ ಇದೆ ಒಟ್ಟು ತಪಸ್ಸು ಮಾಡ್ರಿ ಅಂತ ಈ ಋಷಭನಾಮಕ ಪರಮಾತ್ಮ ಹೇಳ್ದ ಇದಾದ ಮೇಲೆ ನೆಕ್ಸ್ಟ್ ಮಹತ್ಸೇವಾ ದ್ವಾರಮಾಹುರಿ ಮೂರ್ತಿ ಹೇಳಿ ಅಲ್ವಾ ಅಲ್ಲಿ ಆ ಪ್ರಶ್ನೆ ಬರುತ್ತೆ ನೀ ಎರಡು ಹೇಳದಿಯಪ್ಪಾ ಋಷಭನಾಮಕ ಪರಮಾತ್ಮ ಆ ಮಕ್ಕಳು ಹೇಳ್ತಾ ಇದ್ದಾರೆ ಹೇ ಅಪ್ಪ ನೀನು ಎರಡು ಹೇಳಿದೆ ಏನು ಬೇರೆ ಕಡೆ ವಿಷಯ ಪದಾರ್ಥಗಳ ಕಡೆ ಆಸಕ್ತಿಯನ್ನ ತಂದುಕೊಳ್ಳಬೇಡ್ರಿ ತಪಸ್ಸನ್ನು ಮಾಡ್ರಿ ಅದು ಹೇಗಾಗತ್ತೆ ಅದನ್ನ ಹೇಗ್ ಮಾಡಿವು ನಾವು ಅಂತ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದ ಹೇಗೆ ಮಾಡಬೇಕು ಅಂತಂದ್ರೆ ಮಹತ್ ಸೇವಾ ಅಂದ್ವಾರಮಾಹು ವಿಮ್ತೇವೆ ನೋಡ್ರಿ ಎರಡಕ್ಕೂ ಕೂಡ ಒಂದೇ ಮಾರ್ಗ ದೊಡ್ಡವರ ಸೇವೆ ಮಾಡ್ರಿ ಅದರಿಂದ ನಿಮಗೆ ಅದರಲ್ಲಿ ಆಸಕ್ತಿನೂ ಹೋಗುತ್ತೆ ಮತ್ತೆ ನಿಮಗೆ ಅದು ತಪಸ್ಸೆ ಅದು ದೊಡ್ಡವರ ಸೇವೆ ಅಂದ್ರೆ ಅದೊಂದು ತಪಸ್ಸು ಮನೇಲಿ ತಂದೆ ತಾಯಿ ಇರ್ತಾರೆ ವಯಸ್ಸಾಗಿರುತ್ತೆ ಅವ್ರು ಅವ್ರ ಸೇವೆ ಮಾಡೋದು ಒಂದು ತಪಸ್ಸು ಹೀಗೆ ಆ ದೊಡ್ಡವರ ಸೇವೆಯನ್ನು ಮಾಡಿದರೆ ಅದು ಮೋಕ್ಷಕ್ಕೆ ಹಾಯಿ ಅದನ್ನು ಮಾಡ್ರಿ ಅದು ಹೇಳ್ತಾನೆ ನೀವು ಬೇರೆ ದುರ್ಜನರ ಸಂಘವನ್ನು ಮಾಡಬೇಡ್ರಿ ಅದರಿಂದ ತಮಸ್ಸಾಗುತ್ತೆ ಆ ದೊಡ್ಡವರು ಎಂತಹವರಪ್ಪ ಮಹಾಂತಸ್ತೆ ಐಡೆಂಟಿಫೈ ಮಾಡ್ಬೇಕಲ್ಲ ಅವರು ಸಮಚಿತ್ತರಾಗಿರ್ತಾರೆ ಪ್ರಶಾಂತರಾಗಿರ್ತಾರೆ ವಿಮನ್ಯವಹ ಕೋಪ ಇರೋದ್ರಿಂದ ಸುಹೃದ ಸಾಧವಹ ಸಾಧವಹ ತೇ ಮಹಾ ಅಂತಹ ಅದಕ್ಕೆ ಅರ್ಥ ಬರೀತಾರೆ ಯಾರಪ್ಪ ಅವರು ಮಹಾಂತರು ಯತ್ ಸೇವೆಯ ಲಬ್ಧ ಅನುಗ್ರಹ ಮುಕ್ತಿ ಸಾಧನ ಸ್ಯಾತ್ ನೀನು ಈ ಮಹಾಂತರ ಸೇವೆ ಮಾಡಬೇಕು ಅದರಿಂದ ಲಬ್ಧವಾದ ಸಿಕ್ಕ ಅನುಗ್ರಹವು ಮುಕ್ತಿಗೆ ಸಾಧನಾ ಅಂತ ಹೇಳಿದ್ಯಲ್ಲ ಯಾರವರು ಅಂತ ಕೇಳಿದ್ರೆ ಅವರ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ ಮಹಾಂತಸ್ಥೆ ಸಮಚಿತ್ತಾಹ ಸಮಚಿತ್ತಾಹ ಅನ್ನೋದು ಕರ್ತ ಬರೀತಾರೆ ಎಲ್ಲ ಕಡೆ ಭಗವಂತನನ್ನೇ ಸ್ಮರಣೆ ಮಾಡುವಂತಹವರು ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಬಂತಲ್ಲ ನಷ್ಟ ಸ್ಮೃತಿ ಅದಿಲ್ಲದೇ ಇರೋದು ಅವ್ರು ಯಾವಾಗಲೂ ಯಾವಾಗ್ಲೂ ಅಂದ್ರೆ ಏನು ಸುಮ್ಮನೆ ಇಪ್ಪತ್ನಾಲ್ಕು ಗಂಟೆ ಸುಮ್ಮನೆ ಒಂದೇ ಕಡೆ ಕೂತ್ಕೊಂಡು ಸ್ಮರಣೆ ಅಂತಲ್ಲ ಅವ್ರು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ಏನ್ ಕೆಲಸ ಮಾಡಿದ್ರು ಭಗವಂತನ ಸ್ಮರಣೆ ಇರುತ್ತವ್ರು ಅದೇ ಅನುಸಂಧಾನ ಅದನ್ನೇ ವಿಷ್ಣು ತೀರ್ಥರು ಮುಂದೆ ಅನುಸಂಧಾನದ ಬಗ್ಗೆ ಸಿಕ್ಕಾಪಟ್ಟೆ ಹೇಳ್ತಾರೆ ಮುಂದಿನ ಪ್ರಕರಣಗಳಲ್ಲಿ ನೀವ್ ಏನ್ ಕೆಲಸ ಮಾಡ್ತಾ ಇದ್ರು ಹೇಗೆ ಪರಮಾತ್ಮನಲ್ಲಿ ತಂದು ಕೊಡೋದು ಅಂತ ಹೇಳ್ತಾರೆ ಅದು ವಿಷ್ಣು ತೀರ್ಥರ ಒಂದು ಶ್ಲೋಕ ಇದೆ ಆ ಪರಮಾತ್ಮನ ಬಗ್ಗೆ ಕೇಳ್ತಾ ಇರೋರು ವಿಷ್ಣು ದೀರ್ಥರು ಪರಮಾತ್ಮ ಅನ್ ಪ್ರಾರ್ಥನೆಯಲ್ಲಿ ಇಲ್ಲಲ್ಲ ಇಲ್ಲಿ ಬರೋದಿಲ್ಲ ಅವ್ರು ಬೇರೆ ಒಂದು ಸ್ತೋತ್ರದಲ್ಲಿ ಬರುತ್ತೆ ನಾನು ನೋಡಪ್ಪ ನಾನು ಯಾವಾಗ್ಲೂ ನಿನ್ನ ಸ್ಮರಣೆ ಮಾಡ್ತೀನಿ ಅನ್ನೋದು ಕಷ್ಟ ಇದೆ ಆ ನಾನು ಯಾವಾಗ್ಲೂ ಲೌಕಿಕದಲ್ಲೇ ಮುಳುಗಿರ್ತೀನಿ ಅದರಿಂದ ಹೀಗೊಂದು ಕೆಲಸ ಮಾಡು ನಾನು ಏನ್ ಮಾಡ್ತೀನೋ ನೀನಲ್ಲಿ ಬಂದು ಕೂತ್ಕೊಂಡು ನಾವು ಊಟ ಮಾಡ್ತೀನ ನೀನು ಆ ಊಟದಲ್ಲೇ ಸನ್ನಿಹಿತನಾಗಿ ನನಗೊಂದು ಸ್ವಲ್ಪ ಸ್ಮರಣೆ ಕೊಡು ನಾ ಮಲ್ಕೊಂಡಿರ್ತೀನ ಮಲ್ಕೊಂಡು ಎದ್ದ ಮೇಲೆ ಅದು ನಿನ್ನ ತಪಸ್ಸು ಅಂತ ನಿನ್ನ ನಿನಗೆ ನಾನು ಅದನ್ನ ಸಮರ್ಪಣೆ ಮಾಡುವಂತಹ ಒಂದು ಸ್ಮರಣೆಯನ್ನು ಕೊಡು ಸಂಕಲ್ಪವನ್ನು ಕೊಡು ಹೀಗೆ ನಾನಂತೂ ವಿಷಯ ಪದಾರ್ಥಗಳ ಕಡೆ ಹೋಗ್ತಿರ್ತೀನಿ ನಂದು ಮನಸ್ಸು ಎಲ್ಲೆಲ್ಲಿ ಹೋಗತ್ತೋ ನೀನು ಅಲ್ಲಿ ಬಂದ್ಬಿಡು ಅಂತ ಒಂದು ಕೇಳ್ತಾನೆ ಪ್ರಾರ್ಥನೆಯಲ್ಲಿ ಅದಕ್ಕೆ ಕೇಳಿದೆ ಅಂದ್ರೆ ಇಲ್ಲಿ ಭಗವಂತಮೇವ ಅನುಸ್ಮರಂತಹ ಅಂತಂತಲ್ಲ ಅವ್ರು ಇಪ್ಪತ್ನಾಲ್ಕು ಗಂಟೆ ಕೂತ್ಕೊಂಡು ತಪಸ್ ಮಾಡ್ಬೇಕಾಗಿಲ್ಲ ಅವರು ಅವ್ರು ಏನು ಕೆಲಸ ಮಾಡಿದ್ರು ಅದರಲ್ಲಿ ಭಗವಂತನ ಅನುಸಂಧಾನ ಮಾಡ್ಕೊಂಡ್ಬಿಟ್ಟಿರ್ತಾರ ಅವರು ಯಾರು ಮಹಜ್ಜನ ಅವರು ಸಮಚಿತ್ತ ಅಂದ್ರೆ ಹೀಗರ್ಥ ಸಮ ಅಂತಂದ್ರೆನೆ ಪರಮಾತ್ಮ ಅಂತರ್ಥ ನಿಮ್ಮ ಸಮಚಿತ್ತ ಅಂದ್ ಕೂಡಲೇ ಎಲ್ಲರನ್ನು ಏಕರೂಪತೆಯಿಂದ ನೋಡುವುದು ತಾರತಮ್ಯ ಇಲ್ದೇನೆ ಎಲ್ಲರನ್ನು ಏಕರೂಪತೆಯಿಂದ ನೋಡುವುದು ಅಂತ ಅರ್ಥ ಅಲ್ಲ ಅದಕ್ಕೆ ಇದು ಬರೆದ್ರು ಗೀತಾದಲ್ಲೂ ಚುನಿಚ ವಶ್ವಪ ಕೇಚ ಪಂಡಿತಾ ಸಮದರ್ಶಿನ ಅಂತಿದೆ ಅಲ್ಲೇ ಗೀತಾದಲ್ಲಿ ಮುಂದೆ ಸಮ ಅಂತಂದ್ರೆ ಪರಮಾತ್ಮ ಅಂತ ಅರ್ಥ ಮಾಡಿದಾನೆ ಕೃಷ್ಣ ಅದರಿಂದ ಏನೋ ಓದ್ಬಿಟ್ಟು ಏನೋ ಅರ್ಥ ಮಾಡ್ಕೊಂಡ್ಬಿಡ್ಬಾರ್ದು ಸಮಚಿತ್ತ ಸಮಚಿತ್ತ ಅಂದ್ರೆ ಎಲ್ಲರನ್ನು ಈಕ್ವಲ್ ಆಗಿ ನೋಡುವಂತ ಅರ್ಥ ಅಲ್ಲ ಸಮ ಅಂದ್ರೇನೆ ಪರಮಾತ್ಮ ಪರಮಾತ್ಮನಲ್ಲಿ ಚಿತ್ತ ಉಳ್ಳವರು ಅಂದ್ರೆ ಎಲ್ಲೆಲ್ಲಿ ಅವರು ಭಗವಾನ್ ಪದಾರ್ಥಗಳನ್ನು ನೋಡ್ತಾರೆ ಕೇಳ್ತಾರೆ ಅಲ್ಲಿ ಎಲ್ಲಾ ಕಡೆ ಪರಮಾತ್ಮನ ಒಂದು ಹ್ಮ್ ಪರಮಾತ್ಮನಲ್ಲೇ ಮನಸ್ಸನ್ನ ಇಟ್ಟವರು ಅಂತ ಅರ್ಥ ಆಮೇಲೆ ಪ್ರಸನ್ನ ಚಿತ್ತಾಹ ಅಲ್ಲಿ ಮೇಲ್ಗಡೆ ಏನಿದೆ ಪ್ರಶಾಂತಾಹ ಅಂತಿದೆ ಪ್ರಶಾಂತಾಹ ಅಂದ್ರೆ ಪ್ರಸನ್ನ ಚಿತ್ತರಾದವರು ಅಂದ್ರೆ ಟೆನ್ಷನ್ಲೆಸ್ ಅಂತರ್ಥ ಯಾಕೆ ಟೆನ್ಷನ್ಲೆಸ್ಸು ಯಾಕೆ ಟೆನ್ಷನ್ ಮಾಡ್ಕೊಳ್ಬೇಕು ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಏನಪ್ಪಾ ಓ ನಮ್ಗೆ ದುಡ್ಡು ಹೋಯ್ತು ತಲೆ ಮೇಲೆ ಏನೋ ಬಂದು ಓದ್ ಕೂತ್ಕೊಂಡ್ಬಿಟ್ಟಿರೋ ಹಾಗೆ ಯಾವಾಗಲೂ ಒದ್ದಾಡ್ತೀವಿ ಅವ್ರು ಏನೂ ಆ ಥರ ಇಲ್ಲ ಏ ಕಷ್ಟ ಬಂತ ಅದು ಪರಮಾತ್ಮನೇ ಕೊಟ್ಟಿರೋದು ಪರಮಾತ್ಮನೇ ಅದನ್ನ ಕಷ್ಟವನ್ನು ಪರಿಹಾರ ಮಾಡ್ತಾನೆ ಹೀಗೆ ಟೆನ್ಷನ್ನೇ ಇಲ್ಲ ಅವ್ರಿಗೆ ಆಮೇಲೆ ವಿಮನ್ಯವಹ ಅಂತಿದೆ ಮನ್ಯು ಅಂದ್ರೆ ಕೋಪ ವಿಮನ್ಯವಹ ಕೋಪರಹಿತರು ಕ್ರೋಧರಹಿತರು ಅಂತರ್ಥ ಆಮೇಲೆ ಸುಹೃದ ಸುಹೃತ್ ಅಂದ್ರೆ ಫ್ರೆಂಡ್ ಅಂತ ಅರ್ಥ ವಸ್ತುತಃ ಆದ್ರೆ ಅವ್ರಿಗೆ ಫ್ರೆಂಡ್ ಯಾರಪ್ಪ ಅಂದ್ರೆ ಎಲ್ರೂ ಫ್ರೆಂಡೇ ಸರ್ವಭೂತ ಸುರದ ಅವ್ರಿಗೆ ಎನಿಮಿ ಅನ್ನೋರೇ ಇಲ್ಲ ಧರ್ಮರಾಜನಗಿತ್ತಲ್ಲ ಅವನ್ ಯಾರು ವೈರಿಗಳೇ ಅಂತ ವೈರಿಗಳು ಅಂತಾನೆ ಇರಲಿಲ್ಲ ಅವ್ನಿಗೆ ಹಾಗೆ ಇವ್ರಿಗೂ ಕೂಡ ಯಾಕೆಂದ್ರೆ ಎಲ್ಲರಲ್ಲೂ ಪರಮಾತ್ಮನ ನೋಡುವವರು ಇವರು ಆದ್ದರಿಂದ ಇವ್ರಿಗೆ ವೈರಿಗಳೇ ಇಲ್ಲ ಸಾಧವ ಅಂತಿದೆ ಸಾಧುಗಳು ಅಂದ್ರೆ ಏನು ಮಂಗಳಾಚಾರ ಅವ್ರು ಯಾವಾಗ್ಲೂ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ ಇದು ಅಷ್ಟೇ ಅರ್ಥ ಮಾಡ್ಕೊಳ್ಳೋದ್ ಕಷ್ಟ ಅವ್ರು ಏನೋ ಮಾಡ್ತಿರ್ತಾರೆ ಅದು ಒಳ್ಳೆ ಕೆಲಸವಾಗಿರುತ್ತೆ ಹಾಗದು ಯಾಕಂದ್ರೆ ಅನುಸಂಧಾನ ಮಾಡ್ಕೋತಾ ಇರ್ತಾರೆ ಏನ್ರಿ ನಮ್ ತರನೇ ಅವ್ರು ಊಟ ಮಾಡ್ತಾರೆ ಓಡಾಡ್ತಾರೆ ಮಲ್ಕೊಳ್ತಾರೆ ಸ್ನಾನ ಮಾಡ್ತಾರೆ ಅವ್ರು ಮಾಡೋದೆಲ್ಲ ಮಂಗಳಾಚರಣೆ ಮಂಗಳಾಚಾರ ನಾವು ಮಾಡೋದೆಲ್ಲ ಕೆಟ್ಟದಾ ಹೌದು ಯಾಕೆಂದ್ರೆ ಅವ್ರು ಅನುಸಂಧಾನ ಮಾಡ್ಕೊತಾ ಇರ್ತಾರೆ ಪ್ರತಿ ಸ್ಟೆಪ್ಪಲ್ಲೂ ಅದರಿಂದ ಅವರು ಮಂಗಳಾಚಾರ ಅದರಿಂದ ಮಂಗಳಾಚಾರ ಅಂದ್ರೆ ಅವ್ರು ಯಾವಾಗಲೂ ಪೂಜೆನ ಮಾಡ್ತಿರ್ಬೇಕು ಹೀಗಲ್ಲ ಅವ್ರು ಏನು ಮಾಡ್ತಾ ಇದ್ರು ಪರಮಾತ್ಮನ ಅನುಸಂಧಾನ ಮಾಡ್ಕೊಂಡು ಅವರು ಮಂಗಳಾಚಾರರಾಗಿರ್ತಾರೆ ಹೀಗೆ ಅಂತ ಇದು ನೂರ ಹದಿಮೂರನೇ ಶ್ಲೋಕದ ಅರ್ಥ ಇನ್ನ ನೆಕ್ಸ್ಟ್ ಶ್ಲೋಕನೂ ಆ ಇವನೇ ಉಪದೇಶ ಮಾಡ್ತಾ ಇದ್ದಾನಲ್ಲ ಋಷಭನಾಮಕ ಪರಮಾತ್ಮ ಅವಂದೇ ಮೂರು ಶ್ಲೋಕ ಇಟ್ಟಿದ್ದಾರೆ ಏವಾ ಮೈ ಶೇಖೃತಾ ಜನೇಶು ದೇಹಂ ದೇಹಂ ಭರವರ್ತಿಕೇಶು ಗೃಹೇಶು ಜಾಯಾತ್ಮ ಜರಾತಿರಾಸು ನ ಪ್ರೀತಿಯುಕ್ತ ಯಾವದರ್ಥಶ್ಚ ಲೋಕೇ ಮತ್ತೆ ಆ ಮಹಾತ್ಮರು ಯಾರು ಅಂತ ಹಿಂದಿನ ಪದ್ಯದಲ್ಲಿ ಎರಡನೇ ಸಾಲಲ್ಲಿ ಶುರುವಾಯಿತು ಅಲ್ವಾ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತ ಅಂತ ಶುರುವಾಯಿತು ಈ ಶ್ಲೋಕದಲ್ಲೂ ಮತ್ತೆ ಆ ಮಹಾ ಮಹಜ್ಜದರ ಬಗ್ಗೆನೆ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಋಷಭನಾಮಕ ಪರಮಾತ್ಮ ಏನು ಏವಾ ಕೃತ ಕೃತಸೌಹೃದಾರ್ಥ ಮಯಿ ಅಂತ ಬಿಡಿಸ್ಕೊಳ್ಬೇಕು ಎಯಿ ಐಶೇ ಕೃತಸೌಹೃದಾ ಆಮೇಲೆ ಜನೇಶು ದೇಹಂಭರವಾರ್ತಿಕು ಗೃಹೇಶು ರಾತಿ ರಾಸು ನ ಪ್ರೀತಿಯುಕ್ತ ಯಾವದರ್ಥಾಶ್ಚ ಲೋಕೇ ಸ್ವಲ್ಪ ಸುಲಭನೇ ಇದೆ ಶ್ಲೋಕ ಮಯೀಷೇ ಕೃತಸೌಹೃದಾ ಈಶೆ ಮಯಿ ನಮ್ಮ ಮೈಯಿಂದ ಬಿಡಿಸ್ಕೊಳ್ಬೇಕು ಅನ್ನಲ್ಲ ಅದನ್ನ ಸ್ವಲ್ಪ ವಿರುದ್ಧದಲ್ಲಿ ಅನ್ವಯ ಮಾಡ್ಕೊಳ್ಬೇಕು ಈಶೆ ಮಯಿ ಈಶನಾದ ನನ್ನಲ್ಲಿ ಅಂತ ಯಾರು ಹೇಳ್ತಾ ಇರೋದು ಋಷಭ ಹೇಳ್ತಾ ಇರೋದು ಅವನ್ ಪರಮಾತ್ಮನೆ ಆದ್ರಿಂದ ಅವನು ಹೇಳ್ಕೊಡ್ತಾನೆ ಈಶೆ ಈಶನಾದ ನನ್ನಲ್ಲಿ ಕೃತಸೌಹೃದಾರ್ಥ ನನ್ನಲ್ಲಿ ಸ್ನೇಹ ಉಳ್ಳವರು ಅಂತ ಅಷ್ಟೇ ಹೇಳಲಿಲ್ಲ ನನ್ನಲ್ಲಿ ಸ್ನೇಹನೇ ದೊಡ್ಡ ಪ್ರಯೋಜನ ಅಂತ ತಿಳಿದವರು ಅಂತ ಅರ್ಥ ಈಗ ನಮ್ ನಮಗೇನಪ್ಪ ನಾವು ಏನೋ ಕೆಲ್ಸಕ್ಕೆ ಹೋಗ್ತೀವಿ ಯಾಕೆ ಅದರಿಂದ ದುಡ್ಡು ಬರುತ್ತಲ್ವಾ ನಮಗೆ ದುಡ್ಡೇ ದೊಡ್ಡ ಪ್ರಯೋಜನ ಅದಕ್ಕೆ ಕೆಲ್ಸಕ್ಕೆ ಹೋಗೋದು ನಾವು ಯಾಕೆ ದುಡ್ಡು ಬಂದ ಮೇಲೆ ಅದು ಹೊಟ್ಟೆಗೆ ಬಟ್ಟೆಗೆ ಅದು ಇದು ಅದಕ್ಕಿಂತ ಹೆಚ್ಚು ಭೋಗ ಅದು ಬೇಕು ಇದು ಬೇಕು ಅಷ್ಟೇ ಇಲ್ಲ ನಮಗೆಲ್ಲ ನಮ್ ಇನ್ನು ಹತ್ತು ತಲೆಮಾರಿಗೂ ತಲೆಮಾರಿಗೂ ಕೂಡ ಅದು ಆಗಿರ್ಬೇಕು ದುಡ್ಡು ಇರಬೇಕು ಹೀಗೆ ಅದೆಲ್ಲ ಯಾಕೆ ನಮಗೆ ಅದೇ ಪ್ರಯೋಜನ ಅರ್ಥನೇ ಪ್ರಯೋಜನ ನಮ್ಗೆ ಅವ್ರು ಹಂಗಲ್ಲ ಜ್ಞಾನಿಗಳಿಗೆ ಪರಮಾತ್ಮನ ಮೇಲೆ ಸ್ನೇಹ ಇದೆಯಲ್ವಾ ಅದೇ ಪ್ರಯೋಜನ ಅವ್ರಿಗೆ ಇದೇ ಮೇನ್ ಡಿಫರೆನ್ಸು ನಮಗೂ ಜ್ಞಾನಿಗಳಿಗೂ ಏನಪ್ಪ ಡಿಫರೆನ್ಸು ನಮಗೆ ಆ ಪ್ರಯೋಜನ ಅಂತಿದೆಯಲ್ವಾ ಅಂದ್ರೆ ಏನೇ ಕೆಲಸ ಮಾಡಲಿ ನಾವು ಒಂದು ನಮಸ್ಕಾರ ಮಾಡಿದ್ರು ಅಷ್ಟೇ ದುಡ್ಡು ಸಂಪಾದನೆ ಕೆಲಸಕ್ಕೆ ಹೋಗೋದಲ್ಲ ನಾವು ನಮಸ್ಕಾರ ಮಾಡಿದ್ರು ಅದಕ್ಕೆ ಏನೋ ಒಂದು ಪ್ರಯೋಜನ ಇರುತ್ತೆ ನಮ್ಗೆ ಒಳ್ಳೆ ಕೆಲಸ ಕೊಡ್ಸಪ್ಪ ಈ ರೋಗ ಪರಿಹಾರ ಮಾಡಪ್ಪ ಇನ್ನೇನೋ ಮಾಡಪ್ಪ ಅಂತ ಏನೋ ಒಂದು ಆ ಪ್ರಯೋಜನ ಇಟ್ಟುಕೊಂಡೆ ನಾವೆಲ್ಲ ಮಾಡೋದು ಅವ್ರ ಅವ್ರ ಏನ್ ಮಾಡಿರ್ತಾರೆ ಅಂದ್ರೆ ಪರಮಾತ್ಮನ ಸ್ನೇಹವೇ ಅವರಿಗೆ ಪ್ರಯೋಜನ ಅಂದ್ರೆ ಪರಮಾತ್ಮನ ಪ್ರೀತಿಗೋಸ್ಕರ ಎಲ್ಲ ಮಾಡ್ತಾರ ಅವರು ಅಂತ ಅರ್ಥ ನಮ್ಗೆ ದುಡ್ಡುಗೋಸ್ಕರ ನಾವೆಲ್ಲ ಮಾಡ್ತೀವಿ ಅವರು ಪರಮಾತ್ಮನ ಪ್ರೀತಿಗೋಸ್ಕರ ಅವನಲ್ಲಿ ಬೇರೆ ಎಲ್ಲ ಕೆಲಸಗಳು ಮಾಡ್ತಾರೆ ಅವರಿಗೆ ಸ್ನೇಹವೇ ಪ್ರಯೋಜನ ಪರಮಾತ್ಮನ ಪ್ರೀತಿ ಸಂಪಾದನೆ ಮಾಡೋದೇ ಅವರಿಗೆ ಮುಖ್ಯ ಪ್ರಯೋಜನ ಅವರು ಯಾರಿರ್ತಾರೋ ಅವರು ಮಹಜ್ಜನರು ಅವರು ದೊಡ್ಡವರು ಆಮೇಲೆ ದೇಹಂಬರ ವಾರ್ತಿಕೇಶು ಜನೇಶು ನ ಪ್ರೀತಿಯುಕ್ತ ಅಂದ್ರೇನು ಅವರಿಗೆ ಇಲ್ಲಿ ನಿಷ್ಕಾಮ ಅಂತ ಒಂದು ಪದ ಆಡಿದ್ದಾರೆ ವಿಷ್ಣು ತೀರ್ಥರು ಅಂದ್ರೆ ಅವರಿಗೆ ಸ್ನೇಹವೇ ಪ್ರಯೋಜನ ಅಲ್ವಾ ಅಂದ್ರೆ ಪರಮಾತ್ಮನ ಪ್ರೀತಿಯೇ ಸಂ ಪ್ರೀತಿಯ ಸಂಪಾದನೆನೇ ಮುಖ್ಯ ಪ್ರಯೋಜನ ಆದ್ರಿಂದ ಅದ್ ಏನ್ ಕೆಲಸ ಮಾಡಿದ್ರು ಅದು ನಿಷ್ಕಾಮ ಕರ್ಮ ಈಗ ನಾವು ನಮಸ್ಕಾರ ಮಾಡಿದ್ರೆ ನಾವೇನೋ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ನಮಸ್ಕಾರ ಮಾಡ್ತೀವಿ ಅವರು ಏದು ಪರಮಾತ್ಮ ನಿನ್ನ ಪ್ರೀತಿ ಬರಲಿ ನಿನ್ನ ಪ್ರೀತಿ ನನ್ನ ಮೇಲೆ ಇರಲಿ ಅಂತ ಪ್ರೀತಿ ಸಂಪಾದನೆನೇ ಉದ್ದೇಶ ಮಾಡೋ ಮಾಡ್ತಾ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಊಟ ಮಾಡೋದು ಹ್ಮ್ ಏನು ವೇಕರ್ ಮಾಡ್ಲಿ ಅವರು ಏನ್ ಮಾಡಿದ್ರು ಅನುಸಂಧಾನ ಇಟ್ಟುಕೊಂಡು ನಿನ್ನ ಪ್ರೀತಿನೇ ಉದ್ದೇಶ ಸಂಪಾದನೆ ಉದ್ದೇಶ ಅಂತ ಮಾಡ್ತಾ ಇರ್ತಾರೆ ಅದರಿಂದ ನಿಷ್ಕಾಮ ಕರ್ಮ ಅವ್ರು ಮಾಡೋದು ನಾವೆಲ್ಲ ಸಕಾಮಕರ್ಮ ಮಾಡ್ತೀವಿ ಅದರಿಂದ ಹಿಂದಿನ ಶ್ಲೋಕದಲ್ಲಿ ಬಂತಲ್ಲ ಮಾಯಾ ಗುಣ ಇದರಿಂದ ಪುಣ್ಯ ಪಾಪ ಪುಣ್ಯ ಪಾಪ ಸಂಸಾರದಲ್ಲೇ ಇರ್ತೀವಿ ಅವರು ಜ್ಞಾನಿಗಳು ಹಾಗಲ್ಲ ಅಂತ ಹೇಳೋದಿಕ್ಕೆ ಈ ನಿಷ್ಕಾಮ ಕರ್ಮ ಅಂತ ಅವರು ನಿಷ್ಕಾಮ ಭಕ್ತರು ಅಂತ ಕರೆಸ್ಕೊಳ್ತಾರೆ ಆಮೇಲೆ ಇನ್ನ ಜನರ ಬಗ್ಗೆ ಅವರು ನ ಪ್ರೀತಿಯುಕ್ತ ಅವ್ರಿಗೆ ಪ್ರೀತಿನೇ ಇಲ್ಲ ಯಾರ ಬಗ್ಗೆ ಎಂತಹ ಜನರು ಸಜ್ಜನರ ಮೇಲಲ್ಲ ಅವ್ರು ಜ್ಞಾನಿಗಳಿರ್ತಾರಲ್ಲ ಅವ್ರಿಗೂ ಬೇರೆ ಜ್ಞಾನಿಗಳ ಮೇಲೆ ಬಹಳ ಇಷ್ಟ ಇರುತ್ತೆ ಆದರೆ ಇಲ್ಲಿ ಹೇಳ್ತಾ ಇರೋ ಜನರು ಯಾರಪ್ಪ ಅಂದ್ರೆ ದೇಹಂಬರ ವಾರ್ತಿಕೇಶು ದೇಹಂಬರ ಅಂದ್ರೆ ದೇಹವನ್ನ ಧರಿಸೋದು ಕೇವಲ ಶರೀರ ಸುಖ ಇದಕ್ಕಾಗಿಯೇ ತಮ್ಮ ಜೀವನವನ್ನ ಯಾರು ವ್ಯಯ ಮಾಡ್ತಾರಲ್ಲ ಅವರ ಬಗ್ಗೆ ಅವರ ಬಗ್ಗೆ ಯಾರ್ಯಾರು ಜಾಯ ಆತ್ಮಜ ರಾತಿ ರಾಸು ಜಾಯ ಅಂದ್ರೆ ಹೆಂಡತಿ ಗೃಹ ಅಂದ್ರೆ ಮನೆ ಗೃಹೇಶು ಜಾಯ ಆತ್ಮಜ ರಾತಿ ರಾಸು ಮನೆಗಳಲ್ಲಿ ಅಯ್ಯೋ ಮನೆ ಮಡದಿ ಮಕ್ಕಳು ಮತ್ತು ಆ ರಾ ಅಂತಂದ್ರೆ ಏನು ರಾತಿ ಅಂತಂದ್ರೆ ಧನ ದುಡ್ಡು ಚಿನ್ನ ಮೊದಲಾದವುಗಳು ಇದರ ಬಗ್ಗೆ ನ ಪ್ರೀತಿಯುಕ್ತ ಅವರಿಗೆ ಪ್ರೀತಿನೇ ಇಲ್ಲ ಎಂತಹ ಜನರು ಯಾರು ದೇಹಂಬರ ವಾರ್ತಿಕೇಶು ಗೃಹೇಶು ಜಾಯಾತ್ಮಜ ರಾತಿ ರಾಸು ಜನೇಶು ನ ಪ್ರೀತಿಯುಕ್ತಃ ಅವರಿಗೆ ಅವರ ಮೇಲೆ ಪ್ರೀತಿ ಇರೋದಿಲ್ಲ ಅಂದ್ರೆ ಎರಡು ಅರ್ಥ ಮಾಡಬೇಕಿಲ್ಲಿ ಯಾರು ತಮ್ಮ ಸೌ ಸುಖವನ್ನೇ ಉದ್ದೇಶವಾಗಿಟ್ಟುಕೊಂಡು ಜೀವನ ಮಾಡ್ತಾರಲ್ಲ ವಾರ್ತಿಕೇಶು ಜನೇಶು ಅವರ ಮೇಲೆ ಪ್ರೀತಿ ಇಲ್ಲ ಒಂದು ಆಮೇಲೆ ಸ್ವಂತ ಇವರಿಗೆ ಮನೆಯಲ್ಲಾಗಲಿ ಮಡದಿಯಲ್ಲಾಗಲಿ ಮಕ್ಕಳ ಮೇಲಾಗಲಿ ಹಣದ ಮೇಲಾಗಲಿ ಒಂದು ಚೂರು ಲೋಭ ಇರೋದಿಲ್ಲ ಇಷ್ಟು ತೀರ್ಥ ಹಾಗೆ ಇದ್ರಲ್ವಾ ಎಲ್ಲ ಬಿಟ್ಬಿಟ್ಟಿದ್ರು ಅವರು ಬಿಟ್ಟು ಬಿಟ್ಟು ಆ ಅರಣ್ಯದಲ್ಲಿ ವಾಸವಾಗಿದ್ರು ಆಮೇಲೆ ಆಶ್ರಮ ತಗೊಂಡ್ರು ಏನು ಒಂದು ಪೈಸ ಇರಲಿಲ್ಲ ಏನೋ ಹೋಗಿ ಕೊಡಿಸ್ತಾನೆ ಅನ್ನೋ ಭರವಸೆ ಹಾಗೆ ಅಂತಹ ಅವರು ಮಹಾ ಮಹಜ್ಜನರು ಮತ್ತು ಏನು ಅವರು ಎಲ್ಲವನ್ನು ಬಿಟ್ಟು ಕುತ್ಕೊಂಡ್ಬಿಡ್ತಾರಾ ಇಲ್ಲ ಅದು ಸ್ವಲ್ಪ ಎಕ್ಸ್ಟ್ರೀಮ್ ತುಂಬಾ ದೊಡ್ಡ ಜ್ಞಾನಿಗಳು ಹಾಗಿರ್ತಾರೆ ಶುಕಾಚಾರ್ಯರು ಮೊದಲಾದವರೆಲ್ಲ ಹಾಗಿರ್ತಾರೆ ಇರ್ತಾರೆ ಆದರೆ ಇನ್ನು ಕೆಲವರು ಸ್ವಲ್ಪ ಕೆಳಗಿನವರು ಏನಪ್ಪಾ ಯಾವದರ್ಥಾಶ್ಚ ಲೋಕೆ ಲೋಕೆ ಅಂದ್ರೆ ಹ್ಮ್ ವಿಷ್ಣು ತೀರ್ಥ ಬರೀತಾರೆ ಸ್ವದೇಹ ಧಾರಣಾದ್ಯುಪಯೋಗಿ ಅರ್ಥ ವಿಷಯ ಸ್ವೀಕಾರ್ಯೇಷಾಂತೇ ಊಟ ಮಾಡ್ತಾರೆ ನಮ್ ತರ ಮಲ್ಕೊಳ್ತಾರೆ ನಮ್ ತರನೆ ಆದರೆ ಅವರ ದೇಹ ಧಾರಣೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡ್ತಾರ ಅಂದ್ರೆ ಸುಮ್ನೆ ಇಪ್ಪತ್ನಾಕ್ ಗಂಟೆ ಒಂದ್ ಮೂರ್ ಸರಿ ನಾಲ್ಕು ಸರಿ ತಿನ್ನೋದು ತಿಂಡಿ ಅನ್ನೋದು ಬೆಳಗ್ಗೆ ಅಥವಾ ಬೆಳಗ್ಗೆ ಊಟ ಸಾಯಂಕಾಲ ತಿಂಡಿ ಅನ್ನೋದು ಇನ್ನೇನೋ ಕರ್ಕೊಂಡು ತಿನ್ನೋದು ಅದೆಲ್ಲ ದೇಹ ಧಾರಣೆಗೆ ಉಪಯೋಗನಾ ಇಲ್ಲ ಆತರ ಕೆಲಸಗಳು ಮಾಡೋದಿಲ್ಲ ಅವರು ತಮ್ಮ ದೇಹ ಎಷ್ಟು ಬೇಕೋ ಯಾಕ್ರಿ ದೇಹ ಧಾರಣೆ ಮಾಡ್ಕೊಳ್ಬೇಕು ಅದರಿಂದ ಮತ್ತವರು ಒಳ್ಳೆ ಕೆಲಸಗಳನ್ನು ಮಾಡ್ತಾರಲ್ಲ ಪರಮಾತ್ಮ ಮನುಷ್ಯ ಜನ್ಮ ಕೊಟ್ಟಿರೋದೇ ಸಾಧನೆ ಮಾಡಬೇಕು ಅಂದ್ರೆ ಸಾಧನೆಗೆ ಬೇಕು ಅಂದ್ರೆ ದೇಹ ಬೇಕು ಆ ದೇಹ ಸರಿಯಾಗಿ ಇರಲಿಕ್ಕೆ ಎಷ್ಟು ವಿಷಯಗಳ ಸೇವನೆನೋ ಅಷ್ಟು ವಿಷಯಗಳ ಸೇವನೆ ಇದನ್ನೇ ಫಸ್ಟ್ ವೈರಾಗ್ಯ ಪ್ರಕರಣದಲ್ಲಿ ವಿಷ್ಣು ತೀರ್ಥ ಹೇಳಿದ್ದು ಅತ್ಯಂತ ಆಸಕ್ತಿ ಇಲ್ಲದೇ ಇರೋದು ಇದೇ ಅರ್ಥ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವೀಕಾರ ಯಾರು ಮಾಡ್ತಾರಲ್ಲ ಅದನ್ನೇ ಯಾವದರ್ಥಾಶ್ಚ ಅನ್ನೋ ಶಬ್ದದಿಂದ ಹೇಳಿದ್ರು ಎಷ್ಟು ಬೇಕೋ ಅಷ್ಟು ಅರ್ಥಗಳನ್ನ ಸ್ವೀಕಾರ ಮಾಡುವಂತಹ ಜನರು ಅಂತ ಯಾರು ಇರ್ತಾರಲ್ಲ ಅವರು ಕೂಡ ಮಹಾಂತರೇ ಅಂದ್ರೆ ಮಹಜ್ಜನರೇ ಲೋಕೆ ಅನ್ನೋ ಶಬ್ದ ಇದೆ ಲೋಕೆ ಅಂತಂದ್ರೆ ಪ್ರಾಕೃತ ವಿಷಯದಲ್ಲಿ ಅಂದ್ರೆ ಈ ವಿಷಯ ಸುಖದಲ್ಲಿ ಅಂತ ಅರ್ಥ ಅಂದ್ರೆ ಈ ಲೋಕದಲ್ಲಿ ಸಿಗುವ ಒಂದು ಪದಾರ್ಥಗಳು ವಿಷಯಗಳು ಅಂತ ಏನಿದೆ ವಿಷಯ ಪದಾರ್ಥಗಳ ಸೇವನೆ ಅದನ್ ಅವರು ಆದರೆ ಎಷ್ಟು ಬೇಕೋ ಧಾರಣೆ ಅಷ್ಟು ಮಾತ್ರ ಮಾಡ್ತಾರೆ ಅದು ಮಾಡ್ಬೇಕಾದ್ರೆ ಪರಮಾತ್ಮನ ಅನುಸಂಧಾನ ಹೇಗೆ ಬೇಕೋ ಅಷ್ಟು ಮಾಡಿ ಅದರಿಂದ ಕರ್ಮ ಲೇಪವಾಗದಂತೆ ನೋಡ್ಕೊಳ್ತಾರರು ಈಶಾವಾಸ್ಯ ಉಪನಿಷತ್ನಲ್ಲಿ ಇದನ್ನೇ ಹೇಳಿರೋದು ಜಿಜಿ ವಿಷೇ ಶತಗಂ ಸಮನ್ ತೊಯಿ ನ ಕರ್ಮ ಲಿಪ್ಯತೆ ನರೇ ಯಾರು ಪರಮಾತ್ಮನ ದತ್ತ ಪರಮಾತ್ಮನಿಂದ ದತ್ತವಾದ ಅವನಿಂದ ಕೊಡಲ್ಪಟ್ಟ ಈ ಪದಾರ್ಥಗಳನ್ನ ಅವನ ಪ್ರೀತಿಗೋಸ್ಕರ ಎಷ್ಟು ಕೊಟ್ಟಿದ್ದಾನೋ ಅಷ್ಟನ್ನ ಸೇವೆ ಮಾಡ್ತಾರೋ ಅದರಿಂದ ಅವನಿಗೆ ಕರ್ಮ ಲೇಪ ಆಗುವುದಿಲ್ಲ ಅಂತ ವೇದ ಹೇಳುತ್ತೆ ಅದರಂತೆ ಬದುಕುವವರು ಅಂತ ಅರ್ಥ ಆದ್ರಿಂದ ಏನಾಯ್ತು ಈ ಶ್ಲೋಕದಲ್ಲಿ ಆ ಮಹಜ್ಜನರು ಅಂತ ಯಾರಿದ್ದಾರೆ ಅವರದೇ ಇನ್ನೂ ಕೆಲವು ಗುಣಗಳನ್ನು ಹೇಳ್ತಾ ಇದ್ದಾರೆ ಅಂತಹ ಗುಣಗಳಲ್ಲಿ ಇವರು ಯಾರು ಆ ಮಹಜ್ಜನರು ಹೇಗಿರ್ತಾರಪ್ಪ ಪರಮಾತ್ಮನ ಪ್ರೀತಿ ಸಂಪಾದನೆನೇ ಮುಖ್ಯ ಧ್ಯೇಯ ಅವರ ಜೀವನದಲ್ಲಿ ನಮಗೆ ಹೇಗೆ ಮುಖ್ಯ ಧ್ಯೇಯ ಹಣ ಗಳಿಸೋದು ಅಥವಾ ಇನ್ನೇನೋ ಲೌಕಿಕವಾದ ವಿಷಯ ಇರುತ್ತೋ ನನಗೆ ಕೀರ್ತಿ ಬರಬೇಕು ಅಂತ ಕೆಲವರಿಗಿರುತ್ತೆ ಏನ್ ದುಡ್ಡು ಖರ್ಚು ಮಾಡ್ತಾನೆ ಮಾಡ್ತಾರೆ 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 ಏನ್ರಿ ಎಷ್ಟು ದಾನಿಗಳು ಅಂತ ನಾವ್ ಅನ್ಕೊಳ್ತೀವಿ ಆದ್ರೆ ಅವ್ರಿಗೆ ಏನಿರುತ್ತೆ ಓ ನಾನು ಕೊಟ್ರೆ ನನ್ನ ಹೆಸರು ಎಲ್ಲೋ ಹಾಕ್ತಾರೆ ಅಂತ ಆ ಕೀರ್ತಿಯ ಆಸೆಗೋಸ್ಕರ ಏನೋ ಮಾಡ್ತಾ ಆದ್ದರಿಂದ ಕೆಲವರು ದುಡ್ಡು ಪಡೆಯೋದಿಕ್ಕೆ ಕೆಲವರು ಕೀರ್ತಿ ಪಡೆಯೋದಿಕ್ಕೆ ಹೀಗೆ ಅನೇಕ ಬೇರೆ ಬೇರೆ ಉದ್ದೇಶಗಳಿರುತ್ತೆ ಆದರೆ ಮಹಜ್ ಜನರ ಉದ್ದೇಶ ಏನು ಪರಮಾತ್ಮನ ಪ್ರೀತಿಯ ಸಂಪಾದನೆ ಮತ್ತು ಬೇರೆ ಜನರು ಬೇರೆ ಜನರು ಅಂದ್ರೆ ಯಾರು ಅವರ ಅವರ ಸರ್ಕಲ್ನಲ್ಲೇ ಆ ಅಂತಹವ್ರನ್ನ ಇಟ್ಟುಕೊಂಡಿರೋದಿಲ್ಲ ಎಂತಹವ್ರನ್ನ ಅವ್ರ ಬರೀ ಜೀವನವೇ ಒಂದು ಲೌಕಿಕವಾದ ಶಾರೀರಿಕವಾದ ಆ ಸುಖವನ್ನು ಪಡೆಯಬೇಕು ಹ ಎಲ್ಲ ಸೌಕರ್ಯಗಳಿರಬೇಕು ಅಂತ ಬರೀ ಅಂತಹ ಉದ್ದೇಶವನ್ನು ಇಟ್ಟುಕೊಂಡಿರುವ ಜನರ ಸಂಪರ್ಕವನ್ನೇ ಇವರು ಇರೋದಿಲ್ಲ ಹಾಗಿರ್ತಾರೆ ಜ್ಞಾನಿಗಳು ಮತ್ತು ತಾವು ಸ್ವತಃ ಯಾವ ಮನೆ ಮಡದಿ ಮಕ್ಕಳು ಅದರಲ್ಲಿ ಅತ್ಯಂತ ಆಸಕ್ತರಾಗಿರೋದಿಲ್ಲ ಎಷ್ಟು ಬೇಕೋ ಅಷ್ಟು ವಿಷಯ ಪದಾರ್ಥಗಳ ಸೇವನೆ ಮಾಡ್ತಾ ಇರ್ತಾರೆ ಇಂತಹವರು ಮಹಾತ್ಮರಪ್ಪ ಅಂತ ಹೇಳಿ ಹಿಂದಿನ ಶ್ಲೋಕಕ್ಕೆ ಹೋಗ್ಬೇಕು ಏನೋ ಇಂತಹವರ ಸೇವೆಯನ್ನು ಮಾಡಿದರೆ ಅವರು ಅನುಗ್ರಹಪೂರ್ವಕವಾಗಿ ಕೊಟ್ಟರೆ ಏನೋ ಅದ್ರ ಹಿಂದಿನ ಶ್ಲೋಕಕ್ಕೆ ಹೋಗ್ಬೇಕು ಎರಡು ಸಿಗತ್ತೆ ಏನು ಎರಡು ಒಂದು ಆ ತಪಸ್ಸು ತಪಸ್ಸು ಮಾಡಬೇಕು ಅಂತ ಹೇಳ್ದ ಮೊದಲನೇ ಶ್ಲೋಕದಲ್ಲಿ ಆ ವಿಷಯ ಪದಾರ್ಥಗಳ ಸೇವನೆ ಮಾಡಬಾರದು ಅಂತ ಹೇಳ್ದ ಅದು ಹೇಗೆ ಸಿಗತ್ತೆ ಎಂದಿದ್ದಕ್ಕೆ ಸಜ್ಜನರ ಸೇವೆ ಮಾಡುವಂತಂದ ದೊಡ್ಡವರ ಸೇವೆ ಆ ದೊಡ್ಡವರು ಯಾರು ಅಂತಿದ್ದಕ್ಕೆ ಒಂದೂವರೆ ಶ್ಲೋಕದಲ್ಲಿ ಹೇಳಿದ ಆದ್ದರಿಂದ ಅಂತಹ ಋಷಭನಾಮಕ ಪರಮಾತ್ಮ ಉಪದೇಶ ಮಾಡಿರೋದ್ರಲ್ಲಿ ಮುಖ್ಯವಾದ ವಿಷಯ ಏನು ಆ ದೊಡ್ಡವರ ಸೇವೆ ಮಹತ್ ಸೇವಾ ಆದ್ದರಿಂದ ಮಹತ್ ಸೇವಾವನ್ನು ಮಾಡಬೇಕು ಅಂತ ವಿಷ್ಣು ತೀರ್ಥರು ಆ ಈ ಆ ಋಷಭನಾಮಕ ಪರಮಾತ್ಮನ ಉಪದೇಶ ಅದು ಎರಡು ಶ್ಲೋಕ ಕೊಟ್ಟಿದ್ದಾರೆ ನಾನ್ ಮೊದಲನೇ ಶ್ಲೋಕ ಹೇಳಿದೆ ಯಾಕೆ ಅಂದ್ರೆ ಅದು ಸ್ವಲ್ಪ ಆ ಕಾಂಟೆಕ್ಸ್ಟ್ ಬಿಲ್ಡ್ ಆಗ್ಲಿ ಅಂತ ಆಮೇಲೆ ಮೊದಲನೇ ಶ್ಲೋಕದಲ್ಲಿ ಅವರು ಹೇಳಿದ್ದು ಆ ಮಹತ್ ಸಮಾಗಮ ಎನ್ನುವುದು ಆಗದೇನೆ ನೀವು ಮೋಕ್ಷಕ್ಕೆ ಆ ದಾರಿಗೆ ಮುಂದೆ ಆಗೋದಿಲ್ಲ ಅನ್ನೋ ಒಂದು ಮಹತ್ತರವಾದ ವಿಷಯವನ್ನ ಹೇಳಿದ್ದಾರೆ ಇಷ್ಟು ಈ ಮೂರು ಶ್ಲೋಕಗಳಲ್ಲಿ ಹೇಳಿದ್ದಾರೆ ಮತ್ತೆ ಇನ್ನ ಮುಂದಿನ ಮೂರು ಶ್ಲೋಕಗಳಲ್ಲಿ ಬೇರೆ ಆ ಮಹಾತ್ಮರ ಲಕ್ಷಣವನ್ನ ಹೇಳಾಯ್ತು ಋತುರಾಜ ಅವನ ಪ್ರಜೆಗಳಿಗೆ ಏನು ಉಪದೇಶ ಮಾಡಿದ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಹ್ಮ್ ಇಲ್ಲಿಗೆ ಇವತ್ತಿನ ಪಾಠ ನೆಲೆಸಿರೋಣ ಹ್ಮ್ ನಮಸ್ಕಾರ